ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ ನಾನು ನಿಮ್ಮ ನವೀನಾ ಟಿ ಆರ್ ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂಥ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾ ಇದೆ ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು ಇನ್ನೂರ ಇಪ್ಪತ್ತ ಏಳನೇ ವಿಡಿಯೋ ಯಾರು ಕಳೆದ ವಿಡಿಯೋಗಳನ್ನು ಈ ಸರಣಿಯಲ್ಲಿ ನೋಡಿಲ್ಲ ಸಪ್ರೇಟ್ ಪ್ಲೇ ಇದೆ ನೀವು ನೋಡ್ಕೊಳ್ತಾ ಇರ್ಬೋದಾಗತ್ತೆ ಐಡಿಯಾಸ್ ಅಲ್ಲಿ ಹಲವಾರು ಕೋರ್ಸ್ಗಳು ಬಗ್ಗೆ ಸಪ್ರೇಟ್ ಪ್ಲೇಸ್ಗಳಿವೆ ಸರಿ ಚೆಕ್ ಮಾಡಿ ಯಾವ್ಯಾವ ಕೋರ್ಸ್ಗಳಾಗಿವೆ ಅಂತೇಳಿ ಕಳೆದ ತರಗತಿಯಲ್ಲಿ ಔರಂಗಜೇಬನ ನಂತರದ ಭಾರತಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಬಂದಿದ್ವಿ ಬಹುಮುಖ್ಯವಾಗಿ ಕರ್ನಾಟಕದ ಇತಿಹಾಸದಲ್ಲಿ ಮೈಸೂರಿಗೆ ಸಂಬಂಧಪಟ್ಟಂತೆ ಒಡೆಯರಿಗೆ ಸಂಬಂಧಪಟ್ಟಂತೆ ಮತ್ತು ಐದರಲ್ಲಿ ಮತ್ತು ಟಿಪ್ಪು ಸುಲ್ತಾನಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಬಂದಿದ್ವಿ ನಂತರ ಕರ್ನಾಟಕದ ಇತಿಹಾಸದಲ್ಲಿ ಬರುವಂತಹ ಕೆಳದಿ ನಾಯಕರಿಗೆ ಸಂಬಂಧಪಟ್ಟಂತೆ ಇವರು ಕೂಡ ಮೈಸೂರಿನ ಸಮಕಾಲೀನರಾಗಿದ್ದರು ಆದ್ದರಿಂದ ಇವರಿಗೆ ಸಂಬಂಧಪಟ್ಟಂತೆ ಬಹಳ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳು ಬರ್ತಾ ಇರ್ತವೆ ಆದ್ದರಿಂದ ಕೆಳದಿ ನಾಯಕರು ಕರ್ನಾಟಕ ಇತಿಹಾಸದಲ್ಲಿ ಬಹುಮುಖ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳನ್ನು ಬಹುತೇಕವಾಗಿ ಇವರು ಆಳ್ವಿಕೆಯನ್ನು ಮಾಡಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಅಧ್ಯಾಯ ಅರವತ್ನಾಲ್ಕು ಕೆಳದಿ ನಾಯಕರು ನಾಯಕಸ್ ಆಫ್ ಕೆಳದಿ ಅಥವಾ ಇವರನ್ನ ಬೇಡನೊರೆ ನಾಯಕರು ನಾಯಕಸ್ ಆಫ್ ಬೇಡನೊರೆ ಅಂತ ಕೂಡ ನಾವು ಕರಿತೇವೆ ಅಥವಾ ಹಿಕ್ಕೇರಿ ರಾಜರು ಅಂತ ಕೂಡ ಕರಿತೀವಿ ಕಿಂಗ್ಸ್ ಆಫ್ ಇಕ್ಕೇರಿ ಇವರು ಬಹುಮುಖ್ಯವಾಗಿ ಮೂರು ರಾಜಧಾನಿಗಳ ಮುಖಾಂತರವಾಗಿ ಆಳ್ವಿಕೆಯನ್ನು ಮಾಡ್ತಾರೆ ಮೊದಲು ಕೆಳದಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ ನಂತರ ಹಿಕ್ಕೇರಿ ನಂತರ ಬಿದನೂರು ಇಲ್ಲಿ ಮಾಡಿ ಇವರು ಅಲ್ಲಿ ರಾಜಧಾನಿಗಳನ್ನ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡೋದನ್ನ ನಾವು ಕಾಣ್ತಾ ಹೋಗ್ತೇವೆ ಬಹುಮುಖ್ಯವಾಗಿ ಅವರ ಬಗ್ಗೆ ರಾಜಕೊಂಡ ಎಲ್ಲವೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿವೆ ಮೊದಲನೇ ರಾಜಧಾನಿ ಅಂತ ಕೇಳಿದಾಗ ಕೇಳದಿ ಎರಡನೆಯದು ಇಕ್ಕೇರಿ ಕೊನೆಯ ರಾಜಧಾನಿ ಬಿದನೂರು ಇವರ ರಾಜಲಾಂಛನ ಅಂತ ಕೇಳಿದಾಗ ಗಂಡ ಬೇರುಂಡ ಗಂಡ ಬೇರುಂಡ ಇವರ ರಾಜಲಾಂಛನ ಇದು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಕೆಳದಿಯಲ್ಲಿ ರಾಜಧಾನಿಯಾಗಿತ್ತು ಈ ಒಂದು ಕೆಳದಿ ನಾಯಕರು ನಾಯಕ ಸಾಫ್ ಕೆಳದಿ ಇವರು ಆರಂಭದಲ್ಲಿ ಏನು ಮೈಸೂರಿನ ಒಡೆಯರು ವಿಜಯನಗರದ ಸಾಮಂತರಾಗಿ ಆಳ್ವಿಕೆಯನ್ನು ಮಾಡಿದ್ರು ಅದೇ ರೀತಿಯಾಗಿ ಇವರು ಕೂಡ ವಿಜಯನಗರದ ಸಾಮಂತರಾಗಿಯೇ ಆಳ್ವಿಕೆಯನ್ನ ಪ್ರಾರಂಭ ಮಾಡಿಕೊಂಡವರು ಸೇಮ್ ಸಮಕಾಲೀನ ವಿಜಯನಗರ ಸಾಮ್ರಾಜ್ಯ ಅವರ ಸಾಮಂತರಾಗಿದ್ದರು ಒಡೆಯರು ಮತ್ತು ಇವರುಗಳು ಕೂಡ ಸಾಮಂತರಾಗಿದ್ದರು ಯಾವಾಗ ಸಾವಿರದ ಐನೂರ ಅರವತ್ತೈದರಲ್ಲಿ ರಕ್ಕಸ ತಂಗಡಿ ಕದನ ಆಗತ್ತೆ ತಾಳಿಕೋಟೆ ಕದನ ಆಗತ್ತೆ ಬಿಜನಗರ ಸಾಮ್ರಾಜ್ಯ ಪತನ ಆಗತ್ತೆ ಆಗ ಪತನಾನಂತರ ಕೆಲವು ದಶಕಗಳಲ್ಲೇ ಇವರು ಸ್ವಾತಂತ್ರತೆಯನ್ನ ಬಹುಮುಖ್ಯವಾಗಿ ಮೈಸೂರಿನ ಒಡೆಯರು ಕೂಡ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಳ್ತಾರೆ ಅದೇ ರೀತಿಯಾಗಿ ಇವರು ಕೂಡ ಮೈಸೂರಿನ ಒಡೆಯ ಸಮಕಾಲೀನ ಇವರು ಕೂಡ ಇವರು ಕೂಡ ಸ್ವಾತಂತ್ರ್ಯನ್ನ ಘೋಷಿಸಿಕೊಂಡು ಸ್ವಾತಂತ್ರ್ಯವಾಗಿ ಪ್ರಮುಖವಾಗಿ ಕರ್ನಾಟಕದ ಶಿವಮೊಗ್ಗ ಸೇರಿದಂತೆ ಕರ್ನಾಟಕದ ಪ್ರಮುಖ ಭಾಗಗಳಲ್ಲಿ ಶಿವಮೊಗ್ಗ ಕರಾವಳಿ ಕರಾವಳಿ ಎಲ್ಲಾ ಜಿಲ್ಲೆಗಳು ಮತ್ತು ಮಧ್ಯ ಭಾಗದ ಕೆಲವು ಜಿಲ್ಲೆಗಳನ್ನ ಇವರು ಆಳ್ವಿಕೆಯನ್ನ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ ಮಧ್ಯಕಾಲೀನ ನಂತರ ಕರ್ನಾಟಕದಲ್ಲಿ ಇದು ಪ್ರಮುಖ ರಾಜವಂಶವಾಗಿತ್ತು ಇವರು ಆರಂಭದಲ್ಲಿ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಆಳಿದರು ಸಾವಿರದ ಐನೂರ ಅರವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಉದ್ಭವಿಸಿದಂತಹ ಗೊಂದಲದ ಸಮಯದಲ್ಲಿ ಇವರು ಕರ್ನಾಟಕದ ಇತಿಹಾಸದಲ್ಲೇ ಪ್ರಮುಖವಾದಂತಹ ಪಾತ್ರ ವಹಿಸಿ ಶಿವಮೊಗ್ಗ ಸೇರಿದಂತೆ ಕರ್ನಾಟಕದ ಪ್ರಮುಖ ಭಾಗಗಳಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಬಹುಮುಖ್ಯವಾಗಿ ಶಿವಮೊಗ್ಗ ಕರಾವಳಿಯ ಎಲ್ಲಾ ಜಿಲ್ಲೆಗಳು ಮಧ್ಯ ಭಾಗ ಮಧ್ಯಭಾಗದ ಕೆಲವು ಜಿಲ್ಲೆಗಳನ್ನ ಸೇರಿಸಿಕೊಂಡು ಇವರು ಆಳ್ವಿಕೆಯನ್ನು ಮಾಡ್ತಾರೆ ಸಾಮ್ರಾಜ್ಯ ಸಾವಿರದ ಐನೂರ ಅರವತ್ತೈದರಲ್ಲಿ ನ ನಂತರವಾಗಿ ಅವರು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಇಂಡಿಪೆಂಡೆಂಟ್ ಆಗಿ ಅವರು ಆಳ್ವಿಕೆಯನ್ನು ಮಾಡ್ತಾರೆ ಪ್ರಾರಂಭದಲ್ಲಿ ಅವರು ವಿಜಯನಗರದ ಸಾಮಂತರಾಗಿ ಆಳ್ವಿಕೆಯನ್ನು ಮಾಡ್ತಿದ್ದರು ಅಂತ ನಿಮಗೆ ಗೊತ್ತಿರಬೇಕಾದಂತ ವಿಚಾರ ಬಹುಮುಖ್ಯವಾಗಿ ನಂತರವಾಗಿ ಹಾಲೇರಿ ಹಾಲೇರಿ ಕಿಂಗ್ಸ್ ಅಂತ ಹೇಳ್ಬಿಟ್ಟು ಇವತ್ತಿನ ಕೊಡಗು ಏನಿದೆ ಕೊಡಗಿನ ಇತಿಹಾಸ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅದ್ರ ಬಗ್ಗೆ ನಿಮ್ಗೆ ಚರ್ಚೆ ಮಾಡ್ತಾ ಬರ್ತೀನಿ ಕರ್ನಾಟಕ ಇತಿಹಾಸದಲ್ಲಿ ಕೊಡಗಿನ ಇತಿಹಾಸದ ಬಗ್ಗೆ ಚರ್ಚೆ ಮಾಡ್ತಾ ಬರ್ತೀನಿ ಕೊಡಗುವನ್ನ ಬಹುಕಾಲ ಆಲೇರಿ ಕಿಂಗ್ಸ್ ಕಿಂಗ್ಸ್ಗಳು ಬಹುಮುಖ್ಯವಾಗಿ ಕೊಡಗನ್ನ ಸಾವಿರದ ಆರ್ನೂರಿಂದ ಸಾವಿರದ ಎಂಟುನೂರ ಮೂವತ್ ನಾಲ್ಕರವರೆಗೆ ಆಳ್ವಿಕೆಯನ್ನ ಮಾಡ್ತಾರೆ ಹಾಲೇರಿ ರಾಜರು ಹಾಲೇರಿ ರಾಜರು ಏನಿದ್ದಾರೆ ಅವರು ಕೆಳದಿ ನಾಯಕ ರಾಜವಂಶದ ಒಂದು ಉಪಶಾಖೆ ಅಂತ ಕರಿತೀವಿ ನಾವು ಒಂದು ಬ್ರಾಂಚ್ ಒಂದು ಸಬ್ ಬ್ರಾಂಚ್ ಅಂತ ಕರಿತೀವಿ ಆಫ್ ಶೂಟ್ ಕೆಳದಿ ನಾಯಕ ರಾಜವಂಶದ ಒಂದು ಉಪಶಾಖೆಯಾಗಿತ್ತು ಆಲ್ದೇರಿ ರಾಜರು ಇವರ ಒಂದು ಉಪಶಾಖೆ ಅಂತ ಕರಿಬಹುದಾಗತ್ತೆ ಸಾವಿರದ ಏಳ್ನೂರ ಅರವತ್ ಮೂರರಲ್ಲಿ ಐದರಲ್ಲಿ ಸುತ್ತ ನಂತರ ಅವರು ಮೈಸೂರು ಸಾಮ್ರಾಜ್ಯಕ್ಕೆ ಸೇರ್ಪಡೆ ಆಗ್ತಾರೆ ಐದರಲ್ಲಿ ಐದರಲ್ಲಿ ಕಂಪ್ಲೀಟ್ ಆಗಿ ಸೋಲಿಸುವಂತಹ ಕೆಲಸವನ್ನ ಇವರನ್ನ ಮಾಡ್ತಾನೆ ಕೆಳದಿಯನ್ನ ಅಹ್ ವಶ ವಶಪಡಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ಓಹ್ ಮುಖ್ಯವಾಗಿ ರಾಣಿ ವಿರುಮಾಧ್ಯಮಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತಾ ಹೋಗ್ತೇನೆ ಕೆಳದಿ ಅರ್ಥ ಯಾರರು ಲಿಂಗಾಯತರಾಗಿದ್ದರು ಆದರೆ ಅವರು ಇತರ ಧರ್ಮಗಳ ಅನುಯಾಯಿಗಳು ಮತ್ತು ಸಹಿಷ್ಣು ಆಗಿದ್ರು ಕೇಳೋದು ಜಸ್ಟ್ ಗೊತ್ತಿರಲಿ ಅಷ್ಟೇ ಎಕ್ಸಾಮ್ಸ್ ಹೆಂಗ್ ಕೇಳಬಹುದು ಕೆಳದಿ ರಾಜವಂಶದ ಸ್ಥಾಪಕ ಯಾರು ಅಂತ ಕೇಳಿದಾಗ ಚೌಡಪ್ಪ ನಾಯಕ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತರಲ್ಲಿ ಚೌಡಪ್ಪ ನಾಯಕ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ಎಂಬ ಗ್ರಾಮವನ್ನ ರಾಜಧಾನಿಯಾಗಿ ಮಾಡಿಕೊಂಡು ಅಲ್ಲಿಂದ ಆಳ್ವಿಕೆಯನ್ನ ಪ್ರಾರಂಭವನ್ನ ಮಾಡಿದನು ಸ್ಥಾಪಕ ಕೆಳದಿ ರಾಜವಂಶದ ಸ್ಥಾಪಕ ಅಂತ ಕೇಳಿದಾಗ ಚೌಡಪ್ಪ ನಾಯಕ ಇವನ ಅಧಿಕಾರವನ್ನು ಮಾಡಿದಾಗ ಬಹುಮುಖ್ಯವಾಗಿ ವಿಜಯನದ ಸಾಮಂತರಾಗಿ ಇವರು ಆಳ್ವಿಕೆಯನ್ನ ಪ್ರಾರಂಭವನ್ನು ಮಾಡಿದರು ಎಲ್ಲಿಂದ ಕೆಳದಿಯಿಂದ ಇಷ್ಟು ಚೌಡಪ್ಪ ನಾಯಕನಿಗೆ ಸಂಬಂಧಪಟ್ಟದ್ದು ಸಾಕು ನಂತರವಾಗಿ ಅಧಿಕಾರಕ್ಕೆ ಬಂದವರು ಸದಾಶಿವ ನಾಯಕ ಇವರ ಬಗ್ಗೆ ಯಾಕೆ ಅಲ್ಲಿ ಕೇಳ್ತಾರೆ ಅಂತ ಕೇಳಿದಾಗ ಸ್ಟಾರ್ಟಿಂಗ್ ಚೌಡಪ್ಪ ನಾಯಕ ಕೆಳದಿಯನ್ನ ರಾಜಧಾನಿಗೆ ಮಾಡಿಕೊಂಡು ಸ್ಟಾರ್ಟ್ ಮಾಡ್ದ ಆದರೆ ಸದಾಶಿವ ನಾಯಕ ಬಂದಾಗ ರಾಜಧಾನಿಯನ ಕೆಳದಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರುವಂತಹ ಇಕ್ಕೇರಿಗೆ ಸ್ಥಳಾಂತರವನ್ನು ಮಾಡುತ್ತಾರೆ ಆದ್ರಿಂದ ಸದಾಶಿವನ ಬಗ್ಗೆ ಇಷ್ಟ ಕೇಳುದು ಮುಂದೆ ಬರುವಂತಹ ರಾಜರೆಲ್ಲರೂ ಕೂಡ ಮುಂದೆ ಹೋಗ್ತಾ 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 ರಾಜ್ಯ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಬಹುಮುಖ್ಯವಾಗಿ ಶೂಪ ನಾಯಕನ ಕಾಲದಲ್ಲಿ ಕೆಳದಿ ನಾಯಕರು ಉನ್ನತ ಸ್ಥಾನವನ್ನ ಉಚ್ಚ ಸ್ಥಾನವನ್ನ ಪಡೆದುಕೊಳ್ತಾರೆ ಅಂತ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ ಅಹ್ ಶಿವಪ್ಪ ನಾಯಕ ಬಹಳ ಇಂಪಾರ್ಟೆಂಟು ಕೆಳದಿ ನಾಯಕರಲ್ಲಿ ಸದಾಶಿವ ನಾಯಕ ಅಳಿಯ ರಾಮರಾಯರಿಂದ ಕೋಟೆ ಕೋಲಾಹಲ ಎಂಬ ಬಿರುದನ್ನ ನೀಡಿದ್ದನು ಕರ್ನಾಟಕದ ಕರಾವಳಿ ಪ್ರಾಂತ್ಯಗಳು ಇವರ ಆಳ್ವಿಕೆಗೆ ಒಳಪಡ್ತವು ಯಾರ ಕಾಲದಲ್ಲಿ ಸದಾಶಿವ ನಾಯಕನ ಕಾಲದಲ್ಲಿ ಇವೆಲ್ಲ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ ಕೇಳೋದಿಲ್ಲ ಜಸ್ಟ್ ನಿಮಗೆ ಗೊತ್ತಿರಲಿ ಅಷ್ಟೇ ಚೌಡಪ್ಪ ನಾಯಕ ಸ್ಟಾರ್ಟ್ ಸ್ಥಾಪಕ ಸದಾಶಿವ ನಾಯಕ ಕರ್ನಾಟಕದ ಕರಾವಳಿ ಪ್ರಾಂತ್ಯಗಳನ್ನ ಪ್ರ ಪ್ರಾಂತ್ಯಗಳು ಇವನ ಆಳ್ವಿಕೆಗೆ ಒಳಪಟ್ಟವು ಇವನು ರಾಜಧಾನಿಯನ್ನ ಕೆಳದಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರುವಂತಹ ಇಕ್ಕೇರಿಗೆ ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹದ್ದು ಇಕ್ಕೇರಿಗೆ ಸ್ಥಳಾಂತರ ಮಾಡ್ತಾನೆ ಮುಂದಿನ ಇಂಪಾರ್ಟೆಂಟ್ ಕಿಂಗ್ ಯಾರಪ್ಪ ಅಂತ ಕೇಳಿದ್ರೆ ಇದು ನೆನ್ಪುಕೊಳ್ಕೊಬಿಡಿ ಎಲ್ಲ ಅವರು ಸಾರು ಯಾರು ಹೇಳಿ ಸರ್ ಅವರು ಅವ್ರ ಮಗ ಯಾರು ಅವ್ರ ಮಗ ಯಾರು ಅವ್ರ ಮಗ ಯಾರು ಅವೆಲ್ಲ ಬೇಡ ನಾನು ಏನ್ ಹೇಳ್ತೀನಿ ಅಷ್ಟು ನೀವು ನೋಡ್ಕೊಂಡ್ರು ಸಾಕು ಸದಾಶಿವ ನಾಯಕ್ ಸದಾಶಿವ ನಾಯಕ ನಂತರ ಮುಖ್ಯವಾಗಿ ಇಂಪಾರ್ಟೆಂಟ್ ಕಿಂಗ್ ಯಾರಪ್ಪ ಅಂದ್ರೆ ಹಿರಿಯ ವೆಂಕಟಪ್ಪ ನಾಯಕ ಸ್ವಾತಂತ್ರ್ಯ ಘೋಷಿಸಿಕೊಂಡು ಆಳ್ವಿಕೆಯನ್ನು ಮಾಡಿದವನು ಹಿರಿಯ ವೆಂಕಟಪ್ಪ ನಾಯಕ ನೋಡ್ರಿ ಅಪ್ಪು ಸದಾಶಿವ ನಾಯಕ ಇವರು ಕೂಡ ಸಾಮಂತರಾಗಿ ಆಳ್ವಿಕೆಯನ್ನು ಮಾಡಿದವನು ಅಂತ ಗೊತ್ತಿರಬೇಕು ಹಿರಿಯ ವೆಂಕಟಪ್ಪ ನಾಯಕ ಒನ್ ಆಫ್ ದಿ ಗ್ರೇಟೆಸ್ಟ್ ರೂಲರ್ ಅಂತ ಕೂಡ ಕರೆಯಬಹುದಾಗುತ್ತೆ ಮೊದಲ ಶ್ರೇಷ್ಠ ಆಡಳಿತಗಾರ ಈ ವಂಶದ ಮೊದಲ ಶ್ರೇಷ್ಠ ಆಡಳಿತಗಾರ ಅಂತ ಕರಿಬಹುದು ಇವನೇನ್ ಮಾಡ್ದ ವಿಜಯನ ಸಾಮ್ರಾಜ್ಯ ಸಾವಿರದ ಐನೂರ ಅರವತ್ತೈದರಲ್ಲಿ ಏನು ಪತನ ಆಯಿತು ನಂತರವಾಗಿ ಅವರು ಪೆನಗೊಂಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಆಳ್ವಿಕೆಯನ್ನ ಪ್ರಾರಂಭವನ್ನ ಮಾಡಿದ್ರು ಅದನ್ನು ಕೂಡ ಚರ್ಚೆ ಮಾಡ್ತಾ ಬಂದಿದ್ವಿ ಅಲ್ಲಿಗೆ ರಿಲೊಕೇಟ್ ಆದಾಗ ಅವರ ಸಾಮ್ರಾಜ್ಯ ರಿಲೊಕೇಟ್ ಆದಾಗ ವಿಜಯನಗರ ಸಾಮ್ರಾಜ್ಯ ಆಗೇನ್ ಮಾಡ್ತಾನೆ ಇವನು ಪೆನುಗೊಂಡ ವಿಜಯನಗರ ಆಡಳಿತಗಾರರ ಆಧಿಪತ್ಯದಿಂದ ತನ್ನನ್ನ ಸಂಪೂರ್ಣವಾಗಿ ಮುಕ್ತಗೊಳಿಸಿ ಸ್ವಾತಂತ್ರ್ಯ ರಾಜ ಯಾರಿಗೂ ಕೂಡ ಕಪ್ಪ ಕಾಣಿಕೆಯನ್ನು ಕೊಡುವುದಿಲ್ಲ ಅಂತೇಳಿ ಘೋಷಣೆ ಮಾಡಿಕೊಂಡು ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾನೆ ಆದ್ದರಿಂದ ಕೆಳದಿ ನಾಯಕರಲ್ಲಿ ಕೆಳದಿ ನಾಯಕರಲ್ಲಿ ಯಾವ ರಾಜ ಯಾವ ರಾಜ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡು ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ ಆಗಿ ಆಳ್ವಿಕೆಯನ್ನ ನಡೆಸಿದನು ಅಂತ ಕೇಳಿದಾಗ ದಟ್ ಇಸ್ ಇರಿಯ ವೆಂಕಟಪ್ಪ ನಾಯಕ್ ಇವನು ಕೂಡ ನೆಕ್ಸ್ಟ್ ಅನೇಕ ಮುಂದೆ ಬರುವಂತ ರಾಜರು ಕೂಡ ಎಕ್ಸ್ಪೇನ್ ಮಾಡ್ತಾ ಹೋಗ್ತಾರೆ ಇವನು ಕೂಡ ಅದನ್ನ ಮಾಡ್ತಾ ಹೋಗ್ತಾನೆ ರಾಜ್ಯವನ್ನ ಕೆಳದಿ ರಾಜ್ಯವನ್ನ ದೊಡ್ಡ ಮಟ್ಟಕ್ಕೆ ಇನ್ನೂ ಕೂಡ ಎಲ್ಲಾ ಡೈರೆಕ್ಷನ್ಯೂ ಕೂಡ ಎಕ್ಸ್ಪ್ಯಾಂಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ಬಿಕಾಸ್ ಇವರು ವಿಚಿನ್ನದ ಸಾಮಂತರಲ್ಲ ಈಗ ಕಂಪ್ಲೀಟ್ಲಿ ಸಾಮಂತಿಕೆಯನ್ನು ಇವರು ತಜಿಸಿ ಆಗಿದೆ ಸ್ವಾತಂತ್ರ್ಯ ರಾಜರಾಗಿದ್ದಾರೆ ಆದ್ರಿಂದ ಆ ಇವರು ಇನ್ನು ರಾಜ್ಯವನ್ನ ಎಕ್ಸ್ಪ್ಯಾಂಡ್ ಮಾಡುವಂತಹ ಕೆಲಸವನ್ನ ಎಲ್ಲಾ ಡೈರೆಕ್ಷನ್ ಅಲ್ಲೂ ಕೂಡ ಎಕ್ಸ್ಪ್ಯಾಂಡ್ ಮಾಡುವಂತಹ ಕೆಲಸವನ್ನ ಇವ್ರು ಮಾಡ್ತಾ ಹೋಗ್ತಾರೆ ಇವ್ರ ಕಾಲದಲ್ಲಿ ಬಹುಮುಖ್ಯವಾಗಿ ಇವರು ಕೆಳದಿ ಕಾಲದಲ್ಲಿ ಯುರೋಪಿಯನ್ನರು ಇವರ ಆಸ್ಥಾನಕ್ಕೆ ಬರುವಂತಹದ್ದು ವ್ಯಾಪಾರಕ್ಕೆ ಅನುಮತಿಯನ್ನ ಕೋರುವಂತಹದ್ದು ಸಾಮಾನ್ಯ ನಾವು ಹಿಂದೆ ನೋಡ್ತಾ ಹೋದ್ವಿ ಅನೇಕ ಯುರೋಪಿಯನ್ನರು ಭಾರತಕ್ಕೆ ಬಂದರು ಬಹುಮುಖ್ಯವಾಗಿ ಬಂಗಾಳದಲ್ಲಿ ನೋಡಿದ್ವಿ ಹ್ಮ್ ಅಲ್ಲಿ ಕರ್ನಾಟಕದಲ್ಲಿ ನೋಡಿದ್ವಿ ಎಲ್ಲವನ್ನು ನೋಡ್ಕೊಳ್ತಾ ಹೋದ್ವಿ ಅವರು ಸ್ಟಾರ್ಟಿಂಗ್ ಅನ್ನದು ಅವರು ವ್ಯಾಪಾರ ಮಾಡ್ಲಿಕ್ಕೆ ಹೇಳಿ ಆದ್ರೆ ಹೋಗ್ತಾ 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 ವ್ಯಾಪಾರವನ್ನು ಬಿಟ್ಟು ಅವರು ದುಡ್ಡಿಗೋಸ್ಕರ ದಟ್ ಈಸ್ ಅಧಿಕಾರವನ್ನ ಹಿಡಿಯೋಕೋಸ್ಕರ ಅವರು ಸ್ಟಾರ್ಟ್ ಮಾಡ್ಕೊಳ್ತಾ ಹೋದ್ರು ಅಂತಹ ಅಂತಹ ಒಂದು ಅವಕಾಶಗಳಿಗೆ ಅಲ್ಲಿ ರಾಜರುಗಳ ಅವಕಾಶ ಮಾಡಿಕೊಟ್ರು ಆ ನ ಕ್ರಿಯೇಟ್ ಮಾಡಿ ಆದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ ಅಂತಹ ಅವಕಾಶಗಳಿಗೆ ಅವ್ರೇನು ವ್ಯಾಪಾರ ಮಾಡಕ್ ಬಂದಿದ್ದಾರೆ ವ್ಯಾಪಾರ ಅಷ್ಟೇ ಮಾಡ್ಬೇಕು ಬೇರೆ ಏನಾದ್ರು ಮಾಡಕ್ ಹೋದ್ರೆ ಅವರನ್ನ ಒಡೆದು ಓಡಿಸುವಂತಹ ಕೆಲಸಗಳನ್ನ ಇಂಥ ಕೆಳದಿ ನಾಯಕರ ಸಮರ್ಥ ನಾಯಕರುಗಳು ಮಾಡ್ತಾ ಹೋದ್ರು ಕೆಳದ ನಾಯಕರ ಸಮರ್ಥ ನಾಯಕರು ಕೂಡ ಮಾಡ್ತಾ ಹೋದ್ರು ಬಹುಮುಖ್ಯವಾಗಿ ಅದರಲ್ಲಿ ಹಿರಿಯ ವೆಂಕಟಪ್ಪ ನಾಯಕನು ಕೂಡ ಮಾಡ್ತಾ ಹೋದ ಶಿವಪ್ಪ ನಾಯಕನು ಕೂಡ ಅಷ್ಟೇ ಕೂಡ ಕಂಟ್ರೋಲ್ ಇಟ್ಕೊಂಡಿದ್ದ ಬರ್ರಿ ನೀವು ಯುರೋಪಿನವರು ಬರ್ರಿ ವ್ಯಾಪಾರ ಮಾಡ್ರಿ ವ್ಯಾಪಾರ ವಾಣಿಜ್ಯ ಮಾಡಿದ್ರೆ ನಮಗೂ ಕೂಡ ರೆವಿನ್ಯೂ ಜಾಸ್ತಿ ಆಗುತ್ತೆ ನಮ್ಮ ಜನರಿಗೆ ಉದ್ಯೋಗ ಕ್ರಿಯೇಟ್ ಆಗುತ್ತೆ ಅನ್ನುವಂತ ಉದ್ದೇಶವೂ ಕೂಡ ಇತ್ತು ಆದರೆ ಅವರಿಗೊಂದು ಲಿಮಿಟ್ಸ್ ಇತ್ತು ಅವ್ರಿಗೊಂದು ಕಾನೂನು ಇತ್ತು ಅದನ್ನ ಮೀರಿ ಅವ್ರು ಹೋಗಂಗಿರ್ಲಿಲ್ಲ ನೀವು ಬೇರೆ ರಾಜ್ಯಗಳಲ್ಲಿ ಹೆಂಗ್ ಮಾಡ್ಕ್ರಿ ನಿಮ್ಗೆ ಬಿಟ್ಟದ್ದು ಬಟ್ ನಮ್ಮ ರಾಜ್ಯಕ್ಕೆ ಬಂದಾಗ ನಮ್ಮ ಕಟ್ಟುಪಾಡುಗಳಿಗೆ ನೀವು ಒಳಗಾಗಬೇಕು ನಮ್ಮ ಕಾನೂನಿಗೆ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅನ್ನುವಂಥದನ್ನ ಯುರೋಪಿಯನ್ ಕಂಪನಿಗಳಿಗೆ ವಾರ್ನಿಂಗ್ ಮಾಡಿ ಹೇಳುವಂತ ಕೆಲಸವನ್ನ ಕೆಳದಿ ನಾಯಕರು ಮಾಡ್ತಾ ಹೋದ್ರು ಸಾವಿರದ ಆರುನೂರ ಇಪ್ಪತ್ತ್ ಮೂರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹೇಳ್ತಾ ಹೋಗ್ತೀನಿ ಸಾವಿರದ ಆರುನೂರ ಇಪ್ಪತ್ತ್ ಮೂರಲ್ಲಿ ತನ್ನ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ಇಟಾಲಿಯನ್ ಪ್ರವಾಸಿ ಪಿಯೆಟ್ರೋ ಡೆಲ್ಲಾ ವ್ಯಾಲೆ ಇವರನ್ನ ಹಿರಿಯ ವೆಂಕಟಪ್ಪ ನಾಯಕರನ್ನ ಸಮರ್ಥ ಸೈನಿಕ ಮತ್ತು ಆಡಳಿತಗಾರ ಎಂದು ಕರೆದಿದ್ದಾನೆ ಅರ್ಥ ಮಾಡ್ಕೋಬೇಕು ಎಂತಹ ಸಮರ್ಥ ಅಷ್ಟು ಸುಲಭವಾಗಿ ಯುರೋಪಿಯನ್ನರು ಭಾರತೀಯರು ಅದನ್ನ ಒಳೋದಿಲ್ಲ ಅವರು ಹೊಗಳಿದ್ದಾರೆ ಎಂದರೆ ಅದರಲ್ಲಿ ಏನೋ ಇದೆ ಎಂದರ್ಥ ಈಗ ಪಾಕಿಸ್ತಾನದವರನ್ನ ಭಾರತಕ್ಕೆ ಬಂದು ಭಾರತದ ಬಗ್ಗೆ ಅಂತಂದ್ರೆ ಅವರು ಭಾರತದ ಒಳ್ಳೆತನವನ್ನ ಹುಡ್ಕೋದಿಲ್ಲ ಭಾರತದಲ್ಲಿರುವಂತಹ ನೆಗೆಟಿವಿಟಿವನ್ನೇ ಅವ್ರು ಕೊಟ್ಟು ತೋರಿಸೋ ಕೆಲಸನ ಮಾಡ್ತಾ ಹೋಗ್ತಾರೆ ಈಗ ನಾವು ಅಷ್ಟೇ ಪಾಕಿಸ್ತಾನಕ್ಕೆ ಹೋದಾಗ ನಾವು ಅದಕ್ಕೆ ಕೆಲಸ ಮಾಡ್ಬೋದು ಬಿಕಾಸ್ ನಾವು ಶತ್ರು ಅಷ್ಟ ಆಡೋದು ಮೈಂಡಲ್ಲಿ ಫಿಕ್ಸ್ ಆಗಿದೆ ಅದೇ ನಾವು ಅಮೆರಿಕಕ್ಕೂ ಯುರೋಪಿಯನ್ ಕಂಟ್ರಿಗಳಿಗೆ ಹೋದಾಗ ನಾವು ಅಲ್ಲಿನ ಒಳ್ಳೆತನಗಳನ್ನ ಅದು ನಾವು ಸುಲಭ ಸುಣ್ಸುಂಕೆ ಒಗಳೋದೂ ಇಲ್ಲ ಸುಮ್ಕೆ ತೆಗೊಳ್ಳೋದು ಇಲ್ಲ ಸುನ್ಸುಂಕಿ ಹೊಗಳೋದಕ್ಕೂ ಆಗೋದಿಲ್ಲ ಅದರಿಂದ ಇಲ್ಲಿ ಹೊಗಳಿದ್ದಾರೆ ಅಂತಂದ್ರೆ ಅವನಿಗೆ ಆ ಕೆಪಾಸಿಟಿ ಇದೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಹೋಗ್ತೀವಿ ಇವನು ಈ ಪಿಯೇಟ್ರಾ ಡೆಲ್ಲ ವ್ಯಾಲೆ ಇವನೊಬ್ಬ ಇಟಾಲಿಯನ್ನು ಪೋರ್ಚುಗೀಸ್ ಡಿಪ್ಲೊಮೆಟಿಕ್ ಪಾರ್ಟಿಯಾಗಿ ಗೋವಾ ಇಂದ ಇವನು ಬಂದಿರ್ತಾನೆ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ದು ಇಲ್ಲಿ ವ್ಯಾಪಾರವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೋರ್ಚುಗೀಸ್ ಕಂಪನಿಯ ಕಡೆಯಿಂದ ಇವನು ಗೋವಾಗೆ ಬಂದಿರ್ತಾನೆ ಆ ವೆಂಕಟಪ್ಪ ಹಿರಿಯ ವೆಂಕಟಪ್ಪ ನಾಯಕ ಪೋರ್ಚುಗೀಸ್ ಜೊತೆಗೆ ಒಳ್ಳೆ ವ್ಯಾಪಾರ ಸಂಬಂಧಗಳನ್ನು ಕೂಡ ಡಿಪ್ಲೊಮೆಟಿಕ್ ರಿಲೇಷನ್ಸ್ ಗಳನ್ನು ಕೂಡ ಇವನು ಚೆನ್ನಾಗಿ ಇಟ್ಕೊಂಡಿದ್ದ ಬಿಕಾಸ್ ವ್ಯಾಪಾರ ವಾಣಿಜ್ಯ ಬಹಳ ಇಂಪಾರ್ಟೆಂಟ್ ವ್ಯಾಪಾರ ವಾಣಿಜ್ಯ ಆದ್ರೇನೆ ಎಕನಾಮಿ ಡೆವಲಪ್ ಆಗ್ತಾ ಹೋಗ್ತದೆ ದೇಶದ ಡೆವಲಪ್ ಆಗ್ತಾ ಹೋಗ್ತದೆ ಆಗ ಇಲ್ಲಿರುವಂತಹ ಜನರಿಗೆ ಹ್ಮ್ ಉದ್ಯೋಗಗಳು ಕ್ರಿಯೇಟ್ ಆಗ್ತಾ ಹೋಗ್ತದೆ ಆ ಒಂದು ಕಾನ್ಸೆಪ್ಟ್ ಇವನು ಪೋರ್ಚುಗೀಸರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅನುಮತಿನೂ ಕೊಟ್ಟ ಅದೇ ರೀತಿಯಾಗಿ ಅವರು ಅತಿಯಾಗಿ ಮಾಡಿದಾಗ ಅವರ ಬಾಲವನ್ನ ಕಟ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಹೋದ ಅದಕ್ಕೆ ಉದಾಹರಣೆ ಕೊಡ್ತೀನಿ ನಿಮಗೆ ಪೋರ್ಚುಗೀಸರನ್ನ ಸಾವಿರದ ಆರುನೂರ ಹದಿನೆಂಟು ಮತ್ತು ಸಾವಿರದ ಆರುನೂರ ಹತ್ತೊಂಬತ್ತರಲ್ಲಿ ಎರಡು ಬಾರಿ ಅವರನ್ನ ಸೋಲಿಸುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅಂದ್ರೆ ಅವರನ್ನ ಕಂಟ್ರೋಲ್ ಇಡ್ಕೋಬೇಕು ಅನ್ನುವಂತ ಕೆಲಸನು ಕೂಡ ಅವನು ಮಾಡ್ತಾ ಹೋಗ್ತಾನೆ ಅಂದ್ರೆ ಎಲ್ಲಿ ಅವರು ಒಂದು ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಇರಬೇಕು ಅದನ್ನು ಮೀರು ಹೋದ್ರೆ ಅದು ಮೀರೋದ್ರೆ ಅವರಿಗೆ ಎದುರೇಟು ಅನ್ನುವಂಥ ಕೆಲಸನು ಕೂಡ ಇವರು ಮಾಡ್ತಾ ಹೋಗ್ತಾರೆ ಇವರು ಆದಿಲ್ಶಾಹಿ ಸೈನ್ಯವನ್ನ ವಶಪಡಿಸಿಕೊಂಡ್ರು ಮತ್ತು ಧಾರವಾಡದ ಅಂಗಲ್ನಲ್ಲಿ ವಿಜಯದ ಸ್ತಂಭವನ್ನ ನಿರ್ಮಿಸಿದರು ಬಹಳ ಇಂಪಾರ್ಟೆಂಟ್ ಆದಿಲ್ಶಾಹಿ ಸೈನ್ಯವನ್ನು ಕೂಡ ಇವರು ವಶಪಡಿಸಿಕೊಂಡ್ರು ಧಾರವಾಡದ ಅಂಗಲ್ನಲ್ಲಿ ವಿಜಯ ಸ್ತಂಭವನ್ನ ಇವರು ನಿರ್ಮಿಸಿದರು ಬಹುಮುಖ್ಯವಾಗಿ ಇವರ ಕಾಲದಲ್ಲಿ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನ ಏನಿದೆ ಅತ್ಯಂತ ದೊಡ್ಡ ಮಟ್ಟಕ್ಕೆ ಇವರ ಕಾಲದಲ್ಲಿ ಬೆಳೀತಾ ಹೋಯಿತು ಬಹುಮುಖ್ಯವಾಗಿ ಮೂಢಬಿದಲ್ಲಿರುವಂತಹ ಪ್ರಸಿದ್ಧ ಚಂದ್ರನಾಥ ಬಸದಿ ಮತ್ತು ಕೊಲ್ಲೂರಿನಲ್ಲಿರುವಂತಹ ಮೂಕಾಮಿಕಾ ದೇವಾಲಯದ ನವೀಕರಣಕ್ಕೂ ಇವರು ಸಹಾಯವನ್ನು ಮಾಡ್ತಾ ಹೋಗ್ತಾರೆ ನೋಡಿದ್ರೆ ಇವರು ಎಲ್ಲರನ್ನು ಕೂಡ ಆದರ್ಶಗಳನ್ನು ಕೂಡ ಸೋಲಿಸುವ ಕೆಲಸವನ್ನು ಮಾಡಿದ್ರು ಧಾರವಾಡದ ಅಂಗಲ್ನಲ್ಲಿ ವಿಜಯ ಸ್ತಂಭವನ್ನು ನಿರ್ಮಾಣ ಮಾಡಿದ್ರು ಇವರು ಮೂಢಬಿದಹ ಪ್ರಸಿದ್ಧ ಚಂದ್ರನಾಥ ಬಸದಿ ಮತ್ತು ಕೊಲ್ಲೂರಿನಲ್ಲಿರುವಂತಹ ಮೂಕಾಮಿಕ ದೇವಾಲಯದ ನವೀಕರಣಕ್ಕೂ ಕೂಡ ಇವರು ಸಹಾಯವನ್ನ ಮಾಡಿದ್ರು ಹಲವಾರು ವಿದ್ವಾಂಸರಿಗೂ ಕೂಡ ತನ್ನ ಆಸ್ನದಲ್ಲಿ ಸ್ಥಾನವನ್ನು ಕೊಟ್ಟರು ಅದರಲ್ಲಿ ಬಹುಮುಖ್ಯವಾಗಿ ತಿರುಮಲ ಭಟ್ಟ ಹೇಳಿ ತಿರುಮಲ ಭಟ್ಟ ಹೇಳಿ ಇವರು ಶಿವಗೀತವನ್ನು ಬರೀತಾರೆ ಶಿವಗೀತ ಅನ್ನೋದನ್ನ ಬರೀತಾರೆ ಇದು ಒಂದು ಕನ್ನಡ ಕವಿತೆ ತಿರುಮಲ ಭಟ್ಟ ಅನ್ನೋರು ಯಾರ ಆಸ್ಥಾನದಲ್ಲಿ ಇದ್ದರು ಅಂತ ಕೇಳಿದಾಗ ಇದೇ ವೆಂಕಟಪ್ಪ ನಾಯಕನ ಆಸ್ನದಲ್ಲಿ ಇದ್ರು ಇವರು ಶಿವಗೀತವನ್ನು ಬರೆದಿದ್ದಾರೆ ಇದು ಕನ್ನಡದ ಒಂದು ಕವಿತೆಯ ಸಂಯೋಜನೆ ಅಂತ ಕರೀಬದಾಗತ್ತೆ ಇನ್ನೊಬ್ರು ಭಟ್ಟೋಜಿ ಭಟ್ಟೋಜಿ ದೀಕ್ಷಿತ ಅಂತೇಳಿ ಇವರು ವಾರಣಾಸಿಯಿಂದ ಬಂದವರು ನೋಡ್ರಿ ಬಟ್ಟೋದಿ ದೀಕ್ಷಿತ ಒಬ್ಬ ಗ್ರೇಟೆಸ್ಟ್ ವಿದ್ವಾಂಸರು ಇವರು ವಾರಣಾಸಿಯಿಂದ ಇಲ್ಲಿ ಕರ್ನಾಟಕಕ್ಕೆ ಬಂದವರು ಕೆಳದಿ ನಾಯಕರ ಒಂದು ಆಸ್ಥಾನಕ್ಕೆ ಬಂದವರು ಇವರು ಇಲ್ಲಿ ಬಂದು ಇವರು ಇಲ್ಲಿ ಬಂದು ತತ್ವ ಕೌಸ್ತುಬಾ ಅನ್ನುವಂತಹ ಒಂದು ಫೇಮಸ್ ಸಂಸ್ಕೃತ ಕೃತಿಯನ್ನು ಬರೀತಾರೆ ತತ್ವ ತತ್ವ ಕೌಸ್ತುಭ ತತ್ವ ಕೌಸ್ತುಭ ಅನ್ನುವಂತಹ ಒಂದು ಫೇಮಸ್ ಸಂಸ್ಕೃತ ಕೃತಿಯನ್ನು ಕೂಡ ಅವರು ಬರೀತಾರೆ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಎಕ್ಸಾಮ್ಸ್ ಅಲ್ಲಿ ಕೂಡ ಅಲ್ಲಿ ಕೇಳಿದ್ದಾರೆ ಬಟ್ಟೋಜಿ ಭಟ್ಟೋಜಿ ದೀಕ್ಷಿತ ಅವರ ಕೃತಿ ಯಾವುದು ತತ್ವ ಕೌಸ್ತುಬಾ ಇದು ಯಾವ ಭಾಷೆಯಲ್ಲಿ ಭಟ್ಟೋಜಿ ದೀಕ್ಷಿತ ಅವರು ವಾರಣಾಸಿಯಿಂದ ಬಂದವರು ಇದು ಸ್ಪೆಷಾಲಿಟಿ ಇವ್ರ ಬಗ್ಗೆ ಬಹಳ ಅಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಅಶ್ವ ಪಂಡಿತ ಅಂತ ಹೇಳಿ ಇವರು ಮನಪ್ರಿಯ ಅನ್ನುವಂತಹ ಒಂದು ವರ್ಕ್ ಅನ್ನ ಬರೀತಾರೆ ಈ ಒಂದು ವರ್ಕು ಆರ್ಸಸ್ ಗಳನ್ನ ಹೇಗೆ ಪಳಗಿಸಬೇಕು ಟೇಮಿಂಗ್ ಆಫ್ ಆರ್ಸಸ್ ಆರ್ಸ್ ಆರ್ ಗಳನ್ನ ಕುದುರೆಗಳನ್ನ ಹೇಗೆ ಪಳಗಿಸಬೇಕು ಅನ್ನೋದನ್ನ ಈ ಒಂದು ಮನಪ್ರಿಯದಲ್ಲಿ ಸಂಸ್ಕೃತ ಭಾಷೆ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡಿದಾವೆ ಆದ್ರೆ ನೋಡ್ರಿ ಕೇಳ್ಬೋದು ಅಶ್ವಪಾಠಿತ ಮನಪ್ರಿಯ ಯಾವುದಕ್ಕೆ ಸಂಬಂಧಿಸಿದೆ ಇದು ಕುದುರೆಗಳನ್ನ ಯಾವ ರೀತಿಗೆ ಪಳಗಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ರೆಗ್ಯುಲೇಷನ್ ಹೊಂದಿದೆ ಮನಪ್ರಿಯ ಅನ್ನುವಂಥದ್ದು ಆದ್ರಿಂದ ಇದು ಸಂಸ್ಕೃತ ಭಾಷೆಯಲ್ಲಿದೆ ಅವ್ರ ಕಾಲದಲ್ಲಿ ಬಹುಮುಖ್ಯವಾಗಿ ಕೆಳದಿನ ನಾಯಕರ ಕಾಲದಲ್ಲಿ ಬರೆದಿರುವುದನ್ನ ನಾವು ಕಾಣ್ತಾ ಹೋಗ್ತೀವಿ ತಿರುಮಲ ಭಟ್ಟ ಭಟ್ಟೋಜಿ ದೀಕ್ಷಿತ ಮತ್ತು ಅಶ್ವ ಪಂಡಿತ ಇವರು ಮೂರು ಜನ ಸ್ಕಾಲರ್ಸ್ ಗಳು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ನೆಕ್ಸ್ಟ್ ಬರುವಂತಹದ್ದು ವೀರಭದ್ರ ನಾಯಕ ಸಾವಿರದ ಆರುನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಆರುನೂರ ನಲವತ್ತ ಐದರವರೆಗೆ ಆಳ್ವಿಕೆಯನ್ನು ಮಾಡ್ತಾ ಮಾಡುವಂತದ್ದು ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ರಣದುಲ್ಲಾ ಖಾನ್ ನೇತೃತ್ವದ ಬಿಜಾಪುರದ ಸೈನ್ಯ ಆಕ್ರಮಣವನ್ನು ಇವರು ಎದುರಿಸಬೇಕಾಗತ್ತೆ ರಣದುಲ್ಲಾ ಖಾನು ಒಂದು ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಮುಂದೆ ಎಲ್ಲವನ್ನು ನಾಶ ಮಾಡ್ಕೊಳ್ತಾ ಹೋಗ್ತಾರೆ ಅದು ನಿಮ್ಗೆ ಗೊತ್ತಿರುವಂತಹ ವಿಚಾರ ಚರ್ಚೆ ಮಾಡಿದ್ದೀನಿ ಅದೇ ರೀತಿಯಾಗಿ ಕೆಳದಿಯ ಮೇಲೆ ಕೂಡ ರಣದುಲ್ಲಾ ಖಾನ್ ಒಂದು ಸೈನ್ಯ ಆಕ್ರಮಣ ಮಾಡುತ್ತೆ ಇವರು ಆಕ್ರಮಣ ಮಾಡಿದಾಗ ಸಾಮಾನ್ಯವಾಗಿ ಆಕ್ರಮಣ ಮಾಡೋದಲ್ಲ ಎಲ್ಲವನ್ನು ನಾಶ ಮಾಡುವಂತ ಕೆಲಸವನ್ನು ಮಾಡ್ತಾವ್ರೆ ಅಲ್ಲಿರುವಂತಹ ಸಂಪತ್ತನ್ನ ದೋಚುವಂತಹ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ ಇಲ್ಲೂ ಕೂಡ ವೀರಭದ್ರ ನಾಯಕನ ಕಾಲದಲ್ಲಿ ರಣದುಲ್ಲಾ ಇಕ್ಕೇರಿಯನ್ನ ನಾಶಪಡಿಸ್ತಾನೆ ಇಕ್ಕೇರಿಯನ್ನ ನಾಶಪಡಿಸ್ತಾನೆ ನಂತರ ಅದನ್ನು ಪುನರ್ ನಿರ್ಮಿಸಲಾಗುತ್ತೆ ವಾಟರ್ ಇಟ್ ಮೇ ಬಿ ಹಿಕ್ಕೇರಿಯನ್ನು ನಾಶಪಡಿಸ್ಬಿಟ್ಟು ನಾಶಪಡಿಸ್ತಾನೆ ಅವನಿಗೆ ಭಯಪಟ್ಟು ವೀರಭದ್ರನಾಯಕ ಅವನಿಗೆ ಕಪ್ಪ ಕಾಣಿಕೆಯನ್ನ ತುಂಬಾ ತುಂಬಾ ದೊಡ್ಡ ಗಾತ್ರದ ಅಹ್ ದುಡ್ಡನ್ನ ದುಡ್ಡನ್ನು ಕೂಡ ಕಪ್ಪ ಕಾಣಿಕೆಯಾಗಿ ತನ್ನ ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಕೊಡಬೇಕಾದಂತಹ ಒಂದು ಸಂದರ್ಭವು ಕೂಡ ಒದಗಿ ಬರುತ್ತೆ ವೀರಭದ್ರ ನಾಯಕನ ಕಾಲದಲ್ಲಿ ಹಿಕ್ಕೇರಿಯನ್ನು ನಾಶಪಡಿಸುವ ಕೆಲಸವನ್ನು ಕೂಡ ರಣದುಲಕಲ್ ಮಾಡ್ತಾ ರಣದುಳಕನ್ನು ಮಾಡ್ತಾ ಹೋಗ್ತಾನೆ ಮತ್ತು ಇವನ ಕಾಲದಲ್ಲಿ ಆಗಿದ್ದೀನಪ್ಪಾ ಅಂದ್ರೆ ಪೀಟರ್ ಮುಂಡಿ ನೇತೃತ್ವದ ಬ್ರಿಟಿಷ್ ರಾಯಭರ ಕಚೇರಿಯು ಇವರ ರಾಜಧಾನಿಗೆ ಬಂದ್ಬಿಟ್ಟು ಸಾವಿರದ ಆರುನೂರ ಮೂವತ್ತ ಏಳರಲ್ಲಿ ಭಟ್ಕಳನಲ್ಲಿ ಕಾರ್ಖಾನೆ ತೆರಳಲಿಕ್ಕೆ ಅನುಮತಿಯನ್ನು ಪಡೆದುಕೊಳ್ಳುತ್ತೆ ಬ್ರಿಟಿಷರು ಈಗ ಇವರ ಒಂದು ರಾಜಧಾನಿಗೆ ಬರ್ತಾರೆ ಬ್ರಿಟಿಷರು ಬ್ರಿಟಿಷರ ಪೀಟರ್ ಮುಂಡಿ ನೇತೃತ್ವದಂತಹ ಬ್ರಿಟಿಷ್ ರಾಯಭರ ಕಚೇರಿ ಇವರ ರಾಜಧಾನಿಗೆ ಬಂದು ಸಾವಿರದ ಆರುನೂರ ಮೂವತ್ತೇಳರಲ್ಲಿ ಭಟ್ಕಳದಲ್ಲಿ ಕಾರ್ಖಾನೆ ತೆರಳಲಿಕ್ಕೆ ಅನುಮತಿಯನ್ನು ಪಡ್ಕೊಳ್ತಾರೆ ಈ ರೀತಿಯಾಗಿ ಅವರವರಲ್ಲಿ ಒಂದು ಕಾಂಪಿಟೇಷನ್ ವ್ಯಾಪಾರದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಯುರೋಪಿಯಿಂದ ಜಾಸ್ತಿ ಬರ್ತಾ ಹೋಗ್ತಾರೆ ಇವರ ರಾಜಧಾನಿ ಇವರ ಒಂದು ಆಸ್ಥಾನಗಳಿಗೆ ಬರ್ತಾ ಹೋಗ್ತಾರೆ ಬರ್ತಾ ಹೋಗ್ತಾರೆ ವೀರಭದ್ರ ನಾಯಕನ ಕಾಲದಲ್ಲಿ ಕ್ಯಾಪಿಟಲ್ ಕ್ಯಾಪಿಟಲ್ ಇಕ್ಕೇರಿ ನಾಶ ಆಗಿರುತ್ತೆ ಅದಕ್ಕೆ ಏನ್ ಮಾಡ್ತಾನೆ ಕ್ಯಾಪಿಟಲ್ ಅನ್ನ ಇಕ್ಕೇರಿಯಿಂದ ಬಿದನೂರಿಗೆ ಟ್ರಾನ್ಸ್ಫರ್ ಮಾಡುವಂತಹ ವರ್ಗಾವಣೆ ಮಾಡುವಂತಹ ಕೆಲಸ ಕೂಡ ಒಂದು ಕಾಲದಲ್ಲಿ ಆಗುತ್ತೆ ಸಾವಿರದ ಆರುನೂರ ಮೂವತ್ತ ಒಂಬತ್ತರಲ್ಲಿ ಹಿಕ್ಕೇರಿ ನಾಶ ಪಡಿಸ್ತಾರೆ ಮತ್ತೆ ಅದನ್ನು ಪುನರ್ ನಿರ್ಮಾಣ ಮಾಡ್ತಾನೆ ಆದ್ರೂ ಮತ್ತೆ ರಾಜಧಾನಿಯನ್ನು ಟ್ರಾನ್ಸ್ಫರ್ ಮಾಡುವ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ದಟ್ ಇಸ್ ಹಿಕ್ಕೇರಿಯಿಂದ ಬಿದನೂರಿಗೆ ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ರಾಜಧಾನಿಯನ್ನ ಬದಲಾವ ಬದಲಾವಣೆ ಮಾಡುವಂತಹ ಕೆಲಸ ಮಾಡ್ತಾ ಹೋಗ್ತಾನೆ ಎಕ್ಸಾಂಪಲ್ ಕೇಳೋದು ಮೊದಲ ರಾಜಧಾನಿ ಕೇಳದಿ ನಂತರವಾಗಿ ಹಿಕ್ಕೇರಿ ನಂತರವಾಗಿ ಬಿದನೂರು ಬಿದನೂರು ಗೊತ್ತಿರಬೇಕು ನೆಕ್ಸ್ಟ್ ಬರುವಂತಹ ನಾಯಕ ಶಿವಪ್ಪ ನಾಯಕ ದ ಗ್ರೇಟೆಸ್ಟ್ ಕಿಂಗ್ ಶಿವಪ್ಪ ನಾಯಕ ಶಿವಮೊಗ್ಗ ಮತ್ತು ಕರಾವಳಿ ಕರಾವಳಿ ಜಿಲ್ಲೆಗಳ ಹೆಮ್ಮೆ ಕರ್ನಾಟಕದ ಕರ್ನಾಟಕದ ಕನ್ನಡಿಗರ ಮನಸ್ಸಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಉಳಿದಿರುವಂತಹ ಒಬ್ಬ ನಾಯಕ ಅಂದ್ರೆ ಶಿವಪನಾಯಕ ಶಿವೋಪನಾಯಕ ಸುಧಾರಣೆಗಳು ಅವನ ಒಂದು ಮುಂದಾಲೋಚನೆ ದೇಶವನ್ನ ರಾಜ್ಯವನ್ನ ದೊಡ್ಡ ಮಟ್ಟ ಯಾವ ಮಟ್ಟಕ್ಕೆ ಬೆಳೆಸಬೇಕು ಎಸ್ಪೆಷಲಿ ಕೃಷಿಯನ್ನ ಯಾವ ಮಟ್ಟಕ್ಕೆ ಬೆಳೆಸಬೇಕು ಅನ್ನುವಂತ ಒಂದು ಮುಂದಾಲೋಚನೆ ಇಟ್ಕೊಂಡಂತಹ ಒಬ್ಬ ಒಬ್ಬ ಗ್ರೇಟೆಸ್ಟ್ ನಾಯಕ ಶಿವಪನಾಯಕ ಅವ್ರ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಇದೆ ಶಿವಪ್ಪ ನಾಯಕನಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಯಾಕೆ ಶಿವಪ್ಪ ನಾಯಕ ಬಹಳ ಫೇಮಸ್ಸು ಯಾಕೆ ಇವತ್ತು ಶಿವಮೊಗ್ಗ ಮತ್ತು ಕರಾವಳಿಗಳಲ್ಲಿ ಶಿವಪ್ಪ ನಾಯಕನ ಹೆಸರು ಕೇಳಿದ್ರೆ ಸಾಕು ಅವರಿಗೆ ಒಂದು ಮನ ಜನರಿಗೆ ಮನದಲ್ಲಿ ಆಗುತ್ತೆ ಅದಕ್ಕೆ ಕಾರಣಗಳೇನು ಅವನ ಸುಧಾರಣೆಗಳೇನು ಅಂತ ಕೆಲಸಗಳನ್ನು ಏನ್ ಶಿವಪ್ಪ ನಾಯಕ ಅನ್ನೋದನ್ನ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಶಿವಪ್ಪ ನಾಯಕ ಅನ್ನ ಕೆಳದಿ ಆಡಳಿತಗಾರರಲ್ಲಿ ಅತಿ ದೊಡ್ಡ ಮತ್ತು ಶ್ರೇಷ್ಠ ಗ್ರೇಟೆಸ್ಟ್ ಕಿಂಗ್ ಆಫ್ ಕೆಳದಿ ನಾಯಕ ಗ್ರೇಟೆಸ್ಟ್ ಕಿಂಗ್ ಅತ್ಯಂತ ಶ್ರೇಷ್ಠ ನಾಯಕ ಕೆಳದ ನಾಯಕರಲ್ಲಿ ಅತ್ಯಂತ ಗ್ರೇಟೆಸ್ಟ್ ನಾಯಕ ಯಾರಪ್ಪ ಅಂದ್ರೆ ಅದು ಶಿವಪ್ಪ ನಾಯಕ ಇವನ ಕಾಲದಲ್ಲಿ ವಿಜಯನಗರದ ಕೊನೆಯ ರಾಜ ಶ್ರೀರಂಗ ಮೂರೇನಿದ್ದ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ರಾಜಧಾನಿ ವೆಲ್ಲೂರನ್ನ ಕಳೆದುಕೊಂಡು ಅವನೆಲ್ಲವನ್ನು ಕೂಡ ಕಳ್ಕೊಂಡ ಶ್ರೀರಂಗ ಮೂರು ಮೂರನೇ ಶ್ರೀರಂಗ ಎಲ್ಲವನ್ನೂ ಕಳೆದುಕೊಂಡು ಸಾಮ್ರಾಜ್ಯ ಬಲದ ಚಕ್ರವರ್ತಿ ಯಾದ ಅವನು ಸಾಮ್ರಾಜ್ಯವೇ ಇಲ್ಲ ಎಲ್ಲ ವಶಪಡಿಸಿಕೊಂಡು ಸಾಮ್ರಾಜ್ಯವಿಲ್ಲದ ಚಕ್ರವರ್ತಿ ಆಗುತ್ತದಂತೆ ಶಿವಪ್ಪ ನಾಯಕನು ಇವನಿಗೆ ಮೂರನೇ ಶ್ರೀರಂಗನಿಗೆ ನೋಡಿ ಮರೀಲಿಲ್ಲ ಅವನು ಇವರು ಮೊದಲು ವಿಜಯನಗರದ ಸಾಮಂತರಾಗಿದ್ದರು ಕೆಳದಿ ನಾಯಕರು ವಿಜಯನಗರದ ಸಾಮಂತರಾಗಿದ್ರು ಅದನ್ನ ಮರಲಿಲ್ಲ ವಿಜಯನಗರಕ್ಕೆ ವಿಜಯನಗರದ ರಾಜರಗಳಿಗೆ ಸಲ್ಲಬೇಕಾದಂತಹ ಗೌರವನ ಅವ್ರು ಕೊಟ್ಟರು ಸಾಮಂತಿಕೆಯನ್ನು ಅವ್ರು ಬಿಟ್ಟರು ಕೂಡ ವಿಜಯನಗರದ ರಾಜರಿಗೆ ಏನು ಗೌರವನ ಕೊಡ್ಬೇಕು ಅದನ್ನ ಕೊಟ್ಟರು ಅದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ ವಿಜಯನಗರ ಮೂರನೇ ಶ್ರೀರಂಗ ತನ್ನ ರಾಜಧಾನಿಯನ್ನು ಎಲ್ಲವನ್ನು ಕಳೆದುಕೊಂಡು ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಅವರು ಬಂದಾಗ ಶಿವಪ್ಪ ನಾಯಕನ ಹತ್ರ ಬಂದಾಗ ಶಿವಪ್ಪ ನಾಯಕ ಮೂರನೇ ಶ್ರೀರಂಗನನ್ನ ಗೌರವಿತವಾಗಿ ಅವರನ್ನ ವೆಲ್ಕಮ್ ಮಾಡಿ ಅವರಿಗೆ ಬೇಲೂರಿನಲ್ಲಿ ಆಶ್ರಯವನ್ನ ಕೊಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ಬೇಲೂರಿನಲ್ಲಿ ಮೂರನೇ ಶ್ರೀರಂಗನಿಗೆ ಆಶ್ರಯವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾನೆ ನೋಡಿ ಎಂತಹ ಗ್ರೇಟೆಸ್ಟ್ ವ್ಯಕ್ತಿ ಹ್ಮ್ ಶಿವೋಪನಾಯಕ ಶಿವೋಪನಾಯಕನ ಪ್ಯಾಲೇಸ್ ಅನ್ನು ಕೂಡ ನೀವು ಶಿವಮೊಗ್ಗದಲ್ಲಿ ನೋಡ್ಬೋದು ಶಿವಮೊಗ್ಗದಲ್ಲಿ ಹೋದಾಗ ನೀವು ಇದನ್ನ ಶೋಪನಾಯ್ಕನ ಪ್ಯಾಲೇಸ್ ಅನ್ನ ನೀವು ನೋಡ್ಕೊಂಡು ಬರ್ಬೋದು ಮತ್ತೆ ಇವನ ಒಂದು ಕಾಲದಲ್ಲಿ ಮಂಗಳೂರು ಕುಂದಾಪುರ ಮತ್ತು ಹೊನ್ನಾವರದಲ್ಲಿ ತಮ್ಮ ಕಾರ್ಖಾನೆಗಳನ್ನ ಹೊಂದಿದಂತಹ ಪೋರ್ಚುಗೀಸರು ಮತ್ತು ಕೆಲದೇ ಸಾಮ್ರಾಜ್ಯದ ಶಾಂತಿ ಮತ್ತು ನೆಮ್ಮದಿಯಾಗಿ ಅಪಾಯವನ್ನುಂಟು ಮಾಡುತ್ತಿದ್ದವರನ್ನ ಸಾವಿರದ ಆರುನೂರ ಐವತ್ತ ಎರಡರಲ್ಲಿ ಆ ಬಂದರುಗಳಿಂದ ಸಂಪೂರ್ಣವಾಗಿ ಹೊರ ಹಾಕ್ತಾನೆ ನೋಡ್ರಿ ಪೋರ್ಚುಗೀಸರು ವ್ಯಾಪಾರವನ್ನ ಮಾಡ್ಬೇಕು ವ್ಯಾಪಾರ ಅಷ್ಟೇ ಮಾಡ್ಬೇಕು ಅದ್ಬಿಟ್ಟು ಬೇರೆ ಏನು ಮಾಡಬಾರ್ದು ಅವರು ಆಸ್ಥಾನ ರಾಜ್ಯದ ಒಳಗಡೆ ಆಂತರಿಕ ವಿಚಾರದಲ್ಲಿ ಏನಾದ್ರು ಇನ್ವಾಲ್ವ್ ಆಗಿ ಬಂದಾಗ ಅಥವಾ ಅವರಿಗೆ ಅಪಾಯ ಅಂತ ಅಂದಾಗ ಅಂತರನ್ನ ಬಿಡಬಾರ್ದು ಹಿಂದೆ ಬಂಗಾಳದಲ್ಲಿ ಅವರನ್ನು ಬಿಟ್ಕೊಂಡು ತಪ್ಪು ಮಾಡಿದ್ರು ಆರ್ಕಾಟ್ ನಲ್ಲಿ ಅವರನ್ನು ಬಿಟ್ಕೊಂಡು ತಪ್ಪು ಮಾಡಿದ್ರು ಹೈದರಾಬಾದ್ ನಲ್ಲಿ ಅವರನ್ನು ಬಿಟ್ಕೊಂಡು ತಪ್ಪು ಮಾಡಿದ್ವಿ ಎಲ್ಲವಲ್ಲೂ ಕೂಡ ಎಲ್ಲವನ್ನೂ ಕೂಡ ಇವರು ಯುರೋಪಿಯನ್ನರು ಬಂದು ಅಕ್ವೈರ್ ಮಾಡ್ಕೊಂಡು ಬಹುಮುಖ್ಯವಾಗಿ ಬಿಡಿಸರು ಭಾರತ ದೇಶವನ್ನ ಆಳ್ವಿಕೆ ಮಾಡುವಂತ ಕೆಲಸ ಕೆಲಸ ಆಗೋಯ್ತು ಅದನ್ನ ಕ ಮನಗಂಡಂತಹ ಇವರು ಇಂತಹ ರಾಜರಿಂದ ಇದ್ದಿದ್ರೆ ನಮ್ಮ ದೇಶ ಯುರೋಪಿಯನ್ನರ ಕೈಗೆ ಬಹುಮುಖ್ಯವಾಗಿ ಬ್ರಿಟಿಷರ ಕೈಗೆ ಹೋಗ್ತಾ ಇರಲಿಲ್ಲ ಇಂತಹ ಆಲೋಚನೆ ಒಬ್ಬ ಇರಬೇಕಿತ್ತು ಇಂತಹ ಆಲೋಚನೆಯ ರಾಜರು ಯುರೋಪಿಯನ್ನರು ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತ ಆಗ್ತಾ ಇದ್ರು ಭಾರತವನ್ನ ಆಳಬೇಕನ್ನುವಂತ ಯೋಚನೆ ಅವರ ಹತ್ರ ಬರ್ತಿರ್ಲಿಲ್ಲ ಅಮ್ಮಯ್ಯ ಅದಮ್ಮಯ್ಯ ಅನ್ಕೊಂಡು ವ್ಯಾಪಾರವನ್ನ ಮಾಡ್ಲಿಕ್ಕೆ ಅವರಷ್ಟೇ ಬರ್ತಾ ಇದ್ರಲ್ಲಿ ಅದನ್ ಬಿಟ್ಟು ಇಂತಹ ರಾಜರು ಇಂತಹ ರಾಜ ಇದ್ರೆ ಏನೂ ಆಗ್ತಿರ್ಲಿಲ್ಲ ಆದರೆ ಕೆಲವರು ಅಧಿಕಾರಕ್ಕೋಸ್ಕರ ತಮ್ಮ ತಮ್ಮವರನ್ನೇ ಹಾಕೊಟ್ರು ತಮ್ಮ ತಮ್ಮವರನ್ನೇ ಕೊಲೆ ಮಾಡಿ ಅವರಿಗೆ ದೇಶವನ್ನ ಒಪ್ಸಿದ್ರು ಸರಿಸುಮಾರು ಇನ್ನೂರು ವರ್ಷಗಳ ಕಾಲ ಭಾರತವನ್ನು ದೋಚಿ ಬ ದೊಡ್ಡ ಶ್ರೀಮಂತ ದೇಶ ಭಾರತವನ್ನ ಬಡದೇಶವನ್ನಾಗಿ ಮಾಡಿದ್ರು ಆದ್ರಿಂದ ಸುಧಾರ್ಶ್ ನಮಗೆ ಎಪ್ಪ ವರ್ಷ ಆದ್ರೂ ಇನ್ನೂ ಆಗಿಲ್ಲ ಅವ್ರೇನ್ ಏನ್ ದೋಷ್ಕೊಂಡೋಗಿದ್ದಾರೆ ಆದ್ರೆ ಸುಧಾರ್ಶ್ಗಳಿಗೆ ಇನ್ನೂ ನಮ್ಗೆ ಆಗ್ತಾ ಇಲ್ಲ ಇನ್ನೂ ಕೂಡ ಕೋಟ್ಯಾಂತರ ಜನರು ಹ್ಮ್ ಬಡವರಾಗಿಯೇ ಉಳಿದುಕೊಂಡಿದ್ದಾರೆ ಆ ಮಟ್ಟಕ್ಕೆ ಇನ್ನೂರು ವರ್ಷಗಳ ಕಾಲ ದೋಚುಬಿಟ್ರು ಅದ್ರಿಂದ ಈಗ ನಾವು ಸುಧಾರಿಸ್ ಹೊರಗೆ ಬರ್ತಾ ಇದೀವಿ ಆದ್ರೆ ಅವ್ರೇನು ಅವ್ರೇನು ಭಾರತದ ರೈತರಿಗೆ ಹೊಡೆದ್ರಲ್ಲ ಇನ್ನೂ ನಾವು ಇನ್ನೂ ಕೂಡ ರೈತರು ಇನ್ನೂ ಕೂಡ ಅದರಿಂದ ಚೇತರಿಕೆನ ಕಾಣಕಾಗ್ತಾ ಇಲ್ಲ ಅಷ್ಟು ಅರ್ಥವನ್ನ ಕೊಟ್ರು ಬ್ರಿಟಿಷರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಬಟ್ ಆದ್ರೆ ಶಿವೋಪನಾಯಕನ ಅಂತ ಒಬ್ಬ ಗ್ರೇಟೆಸ್ಟ್ ರಾಜ ಯಾವಾಗ ಆಂತರಿಕ ವಾರದಲ್ಲಿ ಬಂದಾಗ ಅವ್ರ ಕೆಲಸ ಏನ್ಬೇಕು ಅದನ್ನೇ ಮಾಡ್ಬೇಕು ಅದನ್ನ ಬಿಟ್ರೆ ಅವರನ್ನ ಅವರ ಬಂದರಗಳಿಂದ ಮಂಗಳೂರು ಕುಂದಾಪುರ ಒನ್ ಅವರ ಬಂದರಗಳಿಂದ ಅವರ ವ್ಯಾಪಾರ ಕೇಂದ್ರಗಳನ್ನ ಸಂಪೂರ್ಣವಾಗಿ ಅವರನ್ನ ಬಂದ್ ಮಾಡಿಸಿ ಅವರನ್ನ ಹೊರ ಹಾಕಲಾಯಿತು ಅಂತಹ ಕೆಲಸವನ್ನ ಮಾಡ್ತಾ ಹೋದ ಆದ್ದರಿಂದ ಇವರನ್ನ ಪೋರ್ಚುಗೀಸರನ್ನ ಮಂಗಳೂರು ಕುಂದಾಪುರ ಮತ್ತು ಒನ್ ಅವರಿಂದ ಅವರನ್ನ ಸಂಪೂರ್ಣವಾಗಿ ಹೊರ ಹಾಕ್ಬಿಟ್ಟು ಒಂದು ಬಿರುದನ್ನು ಕೂಡ ಪಡಿತಾನೆ ದಟ್ ಇಸ್ ಕಾಲ್ಡು ಪಡುಗಡಲೋ ಪಡು ಪಡುಗಡಲೋ ದೇವ ಅಂತ ಹೇಳಿದ ಪಡುಗಡಲೋ ದೇವ ದಟ್ ಮೀನ್ಸು ಪಶ್ಚಿಮ ಸಮುದ್ರದ ದೇವರು ಪಶ್ಚಿಮ ಸಮುದ್ರದ ದೇವರು ಎಂಬ ಬಿರುದನ್ನು ಪಡೆಯುವ ಮುಖಾಂತರವಾಗಿ ಅವಾಗ ನಮಗೆ ಅರ್ಥ ಆಗುತ್ತೆ ಪಡುಗಡಲೋ ದೇವ ಪಶ್ಚಿಮ ಸಮುದ್ರದ ದೇವರು ಲಾರ್ಡ್ ಆಫ್ ವೆಸ್ಟರ್ನ್ ಸಿ ಈ ಒಂದು ಬಿರುದನ್ನು ಪಡಿತಾನೆ ದಟ್ ಮೀನ್ಸ್ ಪಶ್ಚಿಮ ಸಮುದ್ರದ ದೇವರು ಅಂದ್ರೆ ಪಶ್ಚಿಮ ಸಮುದ್ರದಲ್ಲಿ ಯಾವ ರೀತಿಗೆ ಒಂದು ಕಂಟ್ರೋಲ್ ಇದೆ ಅನ್ನುವಂತಹ ಒಂದು ಮೀನಿಂಗ್ ಅನ್ನ ಈ ಒಂದು ಬಿರುದು ಸೂಚನೆ ಮಾಡುತ್ತೆ ಮತ್ತು ಮಂಗಳೂರಿನಲ್ಲಿ ಒಂದು ಸ್ಟ್ರಾಂಗ್ ಪೋರ್ಟ್ ಅನ್ನ ಪೋರ್ಟ್ ಅನ್ನ ಕೋಟೆಯನ್ನ ಬಿಳ್ ಮಾಡುವಂತಹ ಕೆಲಸನು ಕೂಡ ಶಿವಪ್ಪ ಶಿವೋಪನಾಯಕ ಮಾಡ್ತಾ ಹೋಗ್ತಾನೆ ಸಾವಿರದ ಆರ್ನೂರ ಐವತ್ತ ಒಂಬತ್ತರಲ್ಲಿ ಬಹುಮುಖ್ಯವಾಗಿ ಇವರಿಗೂ ಮತ್ತು ಮೈಸೂರಿಗೆ ಕಂಡ್ರೆ ಆಗ್ತಿರ್ಲಿಲ್ಲ ಮೈಸೂರು ಒಡೆಯರು ಮತ್ತು ಕೆಳದಿ ನಾಯಕರಿಗೂ ಆಗ್ಬರ್ತಾ ಇರಲಿಲ್ಲ ಕೆಳದಿ ನಾಯಕರು ಯಾಶಿ ಮಾರಾಟ ಮಾರಾಟರು ಮತ್ತು ಕೆಳದಿ ನಾಯಕರು ಒಂದಾಗ್ತಾ ಇದ್ರು ಈ ಕಡೆ ಒಡೆಯರು ಮತ್ತು ಮೊಘಲರು ಒಂದಾಗ್ತಾ ಇದ್ರು ಮೊಗಲ್ರಿಗೂ ಮರಾಠಿಗೂ ಆಗ್ಬರ್ತಿರ್ಲಿಲ್ಲ ಮೈಸೂರಿಗೂ ಕೆಳದಿ ನಾಯಕರಿಗೂ ಆಗ್ಬರ್ತಿರ್ಲಿಲ್ಲ ಹಂಗಾಗಿ ಇವರಿಬ್ರು ಒಂದಾದ್ರು ಮರಾಠರು ಮತ್ತು ಕೆಳದಿ ನಾಯಕರು ಒಂದಾಗ್ತಾ ಇದ್ರು ಮೈಸೂರಿನ ಒಡೆಯರು ಮತ್ತು ಮೊಗಳರು ಒಂದಾಗ್ತಾ ಇದ್ರು ಅವರಿಬ್ರು ಈ ತರ ಒಂದಾಗ್ಬಿಟ್ಟು ಕೆ ಮಾಡ್ತಾ ಇದ್ರು ಆ ರೀತಿ ಕೂಡ ಆಗ್ತಾ ಇತ್ತು ಸಪ್ ಸಪೋರ್ಟ್ ಈ ತರ ಇತ್ತು ಮೈಸೂರಿಗೂ ಮತ್ತು ಕೆಳದಿ ನಾಯಕರಿಗೂ ಆಗ್ಬರ್ತಾ ಇರಲಿಲ್ಲ ಯುದ್ಧಗಳು ಆಗಿದ್ದಾವೆ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಮೈಸೂರಿನೊಂದಿಗಿನ ಸಾಂಪ್ರದಾಯಿಕ ಅಗತ್ಯವನ್ನು ಮುಂದುವರಿಸುತ್ತಾ ಅವರು ಶ್ರೀರಂಗಪಟ್ಟಣದವರೆಗೆ ದಂಡ ನಡೆಸ್ತಾರೆ ನಡೆಸಿ ಈ ಶತ್ರು ರಾಜಧಾನಿಗೆ ಮುತ್ತಿಗೆ ಹಾಕ್ತಾರೆ ಆದರೆ ಆದರೆ ನೋಡ್ರಿ ಅಂತಹ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆನ ಹಾಕ್ತಾರೆ ಆದರೆ ಆದರೆ ಸೈನ್ಯದಲ್ಲಿ ಸಾಂಕ್ರಾಮಿಕ ರೋಗ ಹರಡಿದ್ದರಿಂದ ಅವರು ಹಿಂದೆ ಸರಿಯಬೇಕಾಯಿತು ಯಾಕೆಂದ್ರೆ ಇವರೂ ಕೂಡ ಆ ಸಾಂಕ್ರಾಮಿಕ ಸಾಂಕ್ರಾಮಿಕ ರೋಗದಿಂದ ಅಫೆಕ್ಟ್ ಆಗಿದ್ರು ಯಾರೋ ಶಿವೋಪನಾಯಕ ಅಫೆಕ್ಟ್ ಆಗಿದ್ರು ಆದ್ದರಿಂದ ಶ್ರೀರಂಗಪಟ್ಟಣಕ್ಕೆ ಶ್ರೀರಂಗಪಟ್ಟಣ ಪಟ್ಟಣದವರಿಗೆ ಅವರು ಮಾರ್ಚ್ ಅನ್ನ ಮಾಡಿದ್ರು ಅಲ್ಲಿ ಕ್ಯಾಪಿಟಲ್ ಅನ್ನ ಸೀಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಹೋದ್ರು ಅವರ ಮುತ್ತಿಗೆ ಹಾಕಿದ್ರು ಅದನ್ನ ಶ್ರೀರಂಗಪಟ್ಟಣ ಮುತ್ತಿಗೆ ಕೆಲಸನ ಕೂಡ ಮಾಡ್ತಾ ಹೋದ್ರು ಆದರೆ ತನ್ನ ಸೈನ್ಯದಲ್ಲಿ ಸಾಂಕ್ರಾಮಿಕ ರೋಗ ಅಡಿದ್ದರಿಂದ ಅವರ ಹಿಂದೆ ಸರಿಬೇಕಾಯಿತು ಏನಾರು ಅವರಿಗೆ ಸಾಂಕ್ರಾಮಿಕ ರೋಗ ಅಡಲಿಲ್ಲ ಅಂದಿದ್ರೆ ಸೈನ್ಯದಲ್ಲಿ ಆ ಒಂದು ರೋಗ ಬರಲಿಲ್ಲ ಅಂದಿದ್ರೆ ಇವರು ಶ್ರೀರಂಗಪಟ್ಟಣವನ್ನು ಕಂಪ್ಲೀಟ್ ಆಗಿ ವಶ ಮಾಡಿಸಿಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇತ್ತು ಅಂತ ಶ್ರೇಷ್ಠ ರಾಜ ಶೋಪನಾಯಕ ಧೀರ ಶೂರ ನನ್ಗೆ ಅರ್ಥ ಆಗತ್ತೆ ಅಂತ ಶ್ರೀರಂಗಪಟ್ಟಣವನ್ನೇ ಆಕ್ರಮಣ ಮಾಡುವಂತಹ ಕೆಲಸವನ್ನ ಇವ್ರು ಮಾಡ್ತಾ ಹೋದ್ರು ಇವರು ಬಹಳ ಫೇಮಸ್ ಆಗಿದ್ದು ಯಾಕಪ್ಪ ಜನರಲ್ಲಿ ಅಚ್ಚೆಳಿಯದೆ ಇವತ್ತು ಕೂಡ ಮಲೆನಾಡು ಕರಾವಳಿಯ ಜನರ ರೈತರಲ್ಲಿ ರೈತರ ಮನಸ್ಸಲ್ಲಿ ಇವರ ಇವರು ಉಳಿದಿದ್ದಾರೆ ಯಾಕಪ್ಪ ಅಂದ್ರೆ ಇವರ ಒಂದು ಫೇಮಸ್ ರೆವಿನ್ಯೂ ಸೆಟ್ಲಮೆಂಟ್ ಇಂದನೆ ಒಂದು ಪದ ತೆರಿಗೆ ಪದ್ಧತಿಯಿಂದನೇ ಫೇಮಸ್ ಶಿಸ್ತು ಅನ್ನುವಂಥದ್ದು ಶಿಸ್ತು ಅನ್ನುವಂತಹದ್ದು ಏನು ಅಕ್ಬರನ ಆದಾಯ ವ್ಯವಸ್ಥೆ ಇತ್ತು ಆದಾಯ ನೀತಿ ಏನಿತ್ತು ಅದಕ್ಕೆ ಈ ಒಂದು ಶಿಸ್ತನ್ನ ಹೋಲಿಕೆ ಮಾಡಲಾಗ್ತದೆ ಇವನು ಕೂಡ ಶಿಸ್ತು ಅನ್ನುವುದರ ಮುಖಾಂತರವಾಗಿ ಏನು ಅಕ್ಬರನು ಅಕ್ಬರನು ಮಣ್ಣಿನ ಫಲವತ್ತತೆ ಮತ್ತು ನೀರಾವರಿಯ ಸೌಲಭ್ಯಗಳ ಲಭ್ಯತೆಯ ಆಧಾರದ ಮೇಲೆ ಭೂಮಿಗಳನ್ನ ಐದು ಭಾಗಗಳಿಗೆ ವಿಂಗಡಣೆ ಮಾಡಿಬಿಟ್ಟು ತೆರಿಗೆಗಳನ್ನ ಹಾಕ್ತಾ ಹೋಗ್ತಾ ಇದ್ರು ತೆರೆಗಳನ್ನು ಹಾಕ್ತಾ ಹೋಗ್ತಾ ಇದ್ರು ಅದೇ ರೀತಿಯಾಗಿ ಇವರು ಮಣ್ಣಿನ ಫಲವತ್ತತೆ ಮತ್ತು ನೀರಾವರಿ ಸೌಲಭ್ಯಗಳ ಆ ಲಭ್ಯತೆನ ಅವಲಂಬಿಸ್ಬಿಟ್ಟು ಭೂಮಿಯನ್ನ ಐದು ಭಾಗಗಳಾಗಿ ವಿಂಗಡನೆ ಮಾಡಲಾಗಿತ್ತು ಸೇಮ್ ಅಕ್ಬರ್ನ ರೆವಿನ್ಯೂ ಸೆಟ್ಲೆಂಟ್ಗೆ ಅವರೇಗೆ ಡಿವೈಡ್ ಮಾಡ್ತಾ ಹೋಗಿದ್ರು ಮಣ್ಣಿನ ಫಲವತ್ತತೆ ಮತ್ತು ನೀರಾವರಿ ಸೌಲಭ್ಯಗಳ ಲಭ್ಯತೆ ಆಧಾರದ ಮೇಲೆ ಅವರು ಡಿವೈಡ್ ಮಾಡ್ತಾ ಹೋಗಿದ್ರು ಅದೇ ರೀತಿಯಾಗಿ ಇವರು ಕೂಡ ಮಣ್ಣಿನ ಪದ್ಧತಿ ಮತ್ತು ನೀರಾವರಿ ಸೌಲಭ್ಯಗಳ ಲಭ್ಯತೆ ಅವಲಂಬಿಸ್ಬಿಟ್ಟು ಭೂಮಿಯನ್ನು ಐದು ಭಾಗಗಳಾಗಿ ವಿಗಡನೆ ಮಾಡಿದ್ರು ಸರ್ ಯಾವ ವೈದ್ಯಗಳು ಅವಶ್ಯಕತೆ ಇಲ್ಲ ಸಾಕಿಷ್ಟು ಗೊತ್ತಿಲ್ಲ ನಿಮಗೆ ಶಿಸ್ತು ಅನ್ನುವಂಥದ್ದು ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಇದನ್ನ ಅಕ್ಬರ್ನ ಕಂದಾಯ ಪದ್ಧತಿಗೆ ಹೋಲಿಸಲಾಗುತ್ತೆ ಸೇಮ್ ಇದು ಕೂಡ ಮಣ್ಣಿನ ಫಲವತ್ತತೆ ಮತ್ತು ನೀರಾವರಿಗಳ ಸೌಲಭ್ಯಗಳ ಎಕ್ಸಾಂಪಲ್ ಈಗ ಒಂದು ಅಲ್ಲಿ ತೆರಿಗೆಯನ್ನ ಹಾಕುವಂತಹ ಒಂದು ವ್ಯವಸ್ಥೆ ಇದೆ ಈಗ ರಾಜ್ಯದಲ್ಲಿ ಎಲ್ಲ ಕಡೆ ಒಂದೇ ರೀತಿ ತೆರಿಗೆ ಹಾಕತ್ತ ಬಿಕಾಸ್ ಒಂದು ಕಡೆ ನೀರು ಚೆನ್ನಾಗಿರುತ್ತೆ ಫಲವತ್ತವಾಗಿರುತ್ತೆ ಅವ್ರು ಜಾಸ್ತಿ ಬೆಳೀತಾರೆ ಅವ್ರಿಗೆ ಜಾಸ್ತಿ ಟ್ಯಾಕ್ಸ್ ಹಾಕಿ ನಡೆಯುತ್ತೆ ಅದನ್ ಬಿಟ್ಟು ಬಂಜರ್ ಭೂಮಿ ಇರ್ತದೆ ಅಲ್ಲಿ ಬೆಳೆ ಚೆನ್ನಾಗಿ ಬೆಳೆಯೋದಿಲ್ಲ ಅವ್ರಿಗೆ ಜಾಸ್ತಿ ಅಷ್ಟೇ ಹಾಕಿದ್ರೆ ಹೆಂಗ್ ಹೆಂಗ್ತಾರೆ ಅವರು ಆದ್ರಿಂದ ಫಲವತ್ತತೆ ಆಧಾರದ ಮೇಲೆ ಮತ್ತೆ ನೀರಾವರಿಯ ಸೌಲಭ್ಯಗಳ ಆಧಾರದ ಮೇಲೆ ಈಗ ಫಲವತ್ತತೆ ಇರುತ್ತೆ ನೀರಾವರಿ ಇರೋದಿಲ್ಲ ಕಂಪ್ಲೀಟ್ಲಿ ಮಳೆಯನ್ನ ಅವಲಂಬ ಅವಲಂಬಿಸುತ್ತಾರೆ ಅವ್ರಿಗೂ ಅಷ್ಟು ಟ್ಯಾಕ್ಸ್ ಹಾಕಿದ್ರೆ ಹೆಂಗಿರುತ್ತೆ ಮಳೆ ಫಲವತ್ತತೆ ಇದ್ದು ನೀರಾವರಿ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಫಲವತ್ತತೆ ಇತ್ತು ಇತ್ತು ಸ್ವಲ್ಪ ಜಾಸ್ತಿ ಟ್ಯಾಕ್ಸು ಬಿಕಾಸ್ ಅವರು ಚೆನ್ನಾಗಿ ಬೆಳಿತಾರೆ ಈ ರೀತಿಯಾಗಿ ಸೈಂಟಿಫಿಕಲಿ ಸರ್ವೆಗಳನ್ನ ಮಾಡಿಬಿಟ್ಟು ಸೈಂಟಿಫಿಕಲಿ ಸರ್ವೆಗಳನ್ನ ಮಾಡಿಬಿಟ್ಟು ಇವ್ರು ಕಂದಾಯವನ್ನು ಹಾಕುವಂತ ಕೆಲಸ ಮಾಡ್ತಾ ಇದ್ರು ಮತ್ತೆ ನಾವು ಇವ್ರನ್ನ ಗಮನಿಸ್ತಾ ಹೋದ್ರೆ ಇವರು ಶಿಸ್ತು ಪದ್ಧತಿಯನ್ನು ಗಮನಿಸ್ತಾ ಹೋದ್ರೆ ಶಿಸ್ತಾಗೆ ಇತ್ತು ಶಿಸ್ತು ಶಿಸ್ತಾಗಿ ಇತ್ತು ಇವರು ಪ್ರಾಕ್ಟಿಕಲ್ ಕಿಂಗ್ ಅಂತ ಕರಿತೀವಿ ಶಿವಪ್ಪ ನಾಯಕರನ್ನ ಪ್ರಾಕ್ಟಿಕಲ್ ಕಿಂಗ್ ಅಂತ ಕರಿತೀವಿ ಯಾಕಪ್ಪ ಅಂತಂದಾಗ ಈ ಒಂದು ವಿಲೇಜ್ ಅನ್ಕೊಳ್ಳಿ ಎಕ್ಸಾಂಪಲ್ ಒಂದು ವಿಲೇಜ್ ಅನ್ಕೊಳ್ಳಿ ಈ ವಿಲೇಜ್ ಅಲ್ಲಿ ನಾವು ಯಾವ ರೀತಿಗೆ ಕಂದಾಯವನ್ನು ಹಾಕಬೇಕು ಅಂತ ಬಂದಾಗ ಅವ್ರೇನ್ ಮಾಡ್ತಿದ್ರು ಗೊತ್ತಾ ಹೌದು ಫಲವತ್ತತೆ ನೋಡ್ತಾ ಇದ್ರು ಕೂಡ ನೋಡ್ತಾ ಇದ್ರು ಒಂದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡ್ತಾ ಇದ್ರು ಏನ್ ಮಾಡ್ತಿದ್ರು ಗೊತ್ತಾ ಪ್ರತಿ ಹಳ್ಳಿಯಲ್ಲಿ ಭೂಮಿಯ ಒಂದು ಭಾಗವನ್ನು ತೆಗೆದುಕೊಂಡ್ಬಿಟ್ಟು ಒಂದು ಭಾಗವನ್ನು ತೆಗೆದುಕೊಂಡ್ಬಿಟ್ಟು ಅಲ್ಲಿ ಒಂದು ಭಾಗದಲ್ಲಿ ಅವರು ಕಲ್ಟಿವೇಟ್ ಮಾಡಿ ಜಮೀನಲ್ಲಿ ಬೆಳೆದು ಬಿಟ್ಟು ದರವನ್ನು ನಿಗದಿಪಡಿಸ್ತಾ ಇದ್ದಾರೆ ಇದು ಗ್ರೇಟೆಸ್ಟ್ ಪ್ರಾಕ್ಟಿಕಲ್ ಕಿಂಗ್ ಅಂತ ಕರಿಬಹುದು ಅಲ್ವಾ ಫಲವತ್ತತೆ ಇತ್ತು ನೀರು ಇತ್ತು ಹಾಕು ಟ್ಯಾಕ್ಸ್ ಅಂತ ಹಾಕಕ್ಕೆ ಬರಲ್ಲ ಅದನ್ನ ಪ್ರಾಕ್ಟಿಕಲ್ ಆಗಿ ಒಂದು ವರ್ಷ ಹೋಗ್ಲಿ ಪರವಾಗಿಲ್ಲ ಒಂದು ವರ್ಷ ಬೆಳೆದ್ಬಿಟ್ಟು ಒಂದು ವರ್ಷ ಅಲ್ಲಿ ನೀಟಾಗಿ ಸ್ವಲ್ಪ ಸ್ವಲ್ಪ ಭಾಗದಲ್ಲಿ ಬೆಳೆದು ಬಿಟ್ಟು ಅಲ್ಲಿ ಎಷ್ಟು ಅಮೌಂಟ್ ನಮಗೆ ಸಿಗುತ್ತೆ ಇಲ್ಲಿ ಯಾವ್ಯಾವ ಫೆಸಿಲಿಟಿಗಳು ಇದಾವೆ ಏನೇನ್ ಕಷ್ಟಗಳನ್ನ ರೈತರು ಎದುರಿಸಬೇಕು ಎದುರಿಸ್ತಿದ್ದಾರೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಅಧಿಕಾರಿಗಳ ಮುಖಾಂತರವಾಗಿ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಅಲ್ಲಿ ಟ್ಯಾಕ್ಸ್ ಅನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಈ ಶಿಸ್ತು ಮುಖಾಂತರವಾಗಿ ಮಾಡ್ತಾ ಹೋದ್ರು ಅದಕ್ಕೇನೆ ಇವತ್ತು ಕೂಡ ಬಹಳ ಫೇಮಸ್ ಅಷ್ಟು ಶಿಸ್ತು ಮುಖಾಂತರವಾಗಿ ಅವರು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ರು ಸುಮ್ಮನೆ ಬೇಕಾಬಿಟ್ಟು ರೈತರ ಹತ್ರ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಹೋಗಿಲ್ಲ ಇನ್ ಎವ್ರಿ ವಿಲೇಜ್ ಎ ಪೀಸ್ ಆಫ್ ಈಚ್ ಕೈಂಡ್ ಆಫ್ ದೀಸ್ ಲ್ಯಾಂಡ್ಸ್ ವಾಸ್ ಕಲ್ಟಿವೇಟೆಡ್ ದ ರೇಟ್ ಅಟ್ ವಿಚ್ ದ ಅಸೆಸ್ಮೆಂಟ್ ಅಸಸ್ಮೆಂಟ್ ದರೆ ನೋಡ್ರಿ ಪ್ರತಿ ಹಳ್ಳಿಯಲ್ಲಿ ಭೂಮಿಯ ಒಂದು ಭಾಗದಲ್ಲಿ ಜಮೀನಲ್ಲಿ ಬೆಳೆದು ದರವನ್ನು ನಗದು ಇದರ ಮುಖಾಂತರವಾಗಿ ಅವರು ಅಷ್ಟು ಟ್ಯಾಕ್ಸ್ ಅನ್ನು ಕಟ್ತಾ ಹೋಗ್ತಾ ಇದ್ದು ಪ್ರಾಕ್ಟಿಕಲ್ ಕಿಂಗ್ ಅಂತ ಕರಿತೀವಿ ಅದಕ್ಕೆ ಎಕ್ಸಾಮ್ಸ್ ಎಕ್ಸಾಂಸಲ್ಲಿ ಕೇಳಬಹುದು ಶಿಸ್ತು ಸಿಸ್ತು ಅನ್ನುವಂಥದ್ದು ಇದು ಯಾರ ಕಂದಾಯ ಪದ್ಧತಿ ಅಂತ ಕೇಳಿದಾಗ ಇದು ಶೋಪನಾಯಕನ ಕಂದಾಯ ಪದ್ಧತಿ ಶಿಸ್ತು ಕಂದಾಯ ಪದ್ಧತಿಯನ್ನ ಯಾರ ಕಂದಾಯ ಪದ್ಧತಿಗೆ ಹೋಲಿಕೆಯನ್ನು ಮಾಡಲಾಗಿದೆ ಅಂತ ಕೇಳಿದಾಗ ದಟ್ ಈಸ್ ಅಕ್ಬರ್ನ ಕಂದಾಯ ಪದ್ಧತಿಗೆ ಇದನ್ನ ಹೋಲಿಕೆ ಮಾಡಲಾಗ್ತದೆ ಮತ್ತು ಶಿಸ್ತು ಕಂದಾಯ ಪದ್ಧತಿಯನ್ನ ಯಾವುದರ ಆಧಾರದ ಮೇಲೆ ಯಾವುದರ ಆಧಾರದ ಮೇಲೆ ವಿಂಗಡಣೆ ಮಾಡ ಆಗಲಾಗ್ತಿತ್ತು ಎಂದು ಕೇಳಿದಾಗ ಮಣ್ಣಿನ ಫಲವತ್ತೆ ಮತ್ತು ನೀರಾವರಿ ಸೌಲಭ್ಯಗಳ ಮೇಲೆ ಆ ಲಭ್ಯತೆಯನ್ನು ಅವಲಂಬಿಸ್ಬಿಟ್ಟು ವಿಂಗಡಣೆ ಮಾಡಲಾಗ್ತಿತ್ತು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು ಕೇಳಿದಾಗ ಐದು ಭಾಗಗಳಾಗಿ ಪ್ರತಿ ಹಳ್ಳಿಯಲ್ಲಿ ಭೂಮಿಯ ಒಂದು ಭಾಗದಲ್ಲಿ ಜಮೀನಲ್ಲಿ ಬೆಳೆದು ಬಿಟ್ಟು ದರವನ್ನ ಯಾವ ಒಂದು ಕಂದಾಯ ಪದ್ಧತಿಯಲ್ಲಿ ನಿಗದಿಪಡಿಸ್ಲಾಗ್ತಂತ ಕೇಳಿದಾಗ ಶಿಸ್ತು ಪದ್ಧತಿಯ ಮುಖಾಂತರವಾಗಿ ದಟ್ ಇಸ್ ಶಿವಪ್ ನಾಯಕನ ಕಂದಾಯ ಪದ್ಧತಿ ಅಥವಾ ಶಿಸ್ತು 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 ಇದರ ಮುಖಾಂತರವಾಗಿ ಮಾಡಲಾಗ್ತಾ ಇತ್ತು ಇದಕ್ಕೆ ನಾನ್ ನಿಮ್ಗೆ ಹೇಳಿದೆ ಅಕ್ಬರ್ನ ಕಂದಾಯ ಮಂತ್ರಿ ರಾಜ ತೋದರಂಬಲ್ಲು ಅದನ್ನ ಅದನ್ನ ರಾಜ ತೋದರಮಲ್ ಪದ್ಧತಿ ಅಂತ ಕೂಡ ಕರಿತೀವಿ ಸಿಸ್ಟಮ್ ರೆವಿನ್ಯೂ ಸಿಸ್ಟಮ್ ಅನ್ನ ಅಕ್ಬರ್ನ ರೆವೆನ್ಯೂ ಸಿಸ್ಟಮ್ ಅನ್ನ ಅದಕ್ಕಿಂತ ಅಪ್ಡೇಟೆಡ್ ಅಂತ ಕರಿತೀವಿ ಅದನ್ನ ಅದನ್ನ ನಾನು ನಾನ್ ಹೇಳ್ತೀನಿ ಅದನ್ನ ಅದಕ್ಕೆ ಆ ನೀತಿಗಿಂತ ಅಕ್ಬರ್ನ ಕಂದಾಯ ಪದ್ಧತಿಯೇ ತುಂಬಾ ಚೆನ್ನಾಗಿತ್ತು ಅದಕ್ಕಿಂತ ಒಂದು ಮಟ್ಟ ಮೇಲ್ ಒಂದಕ್ಕಿಂತ ಇನ್ನೂ ಚೆನ್ನಾಗಿದೆ ಅಂತ ಇದನ್ನ ಕರಿತೀವಿ ಅದಕ್ಕೆ ಉದಾಹರಣೆ ಹೇಳ್ತೀನಿ ಬಿ ಎಲ್ ರೈಸ್ ಹೇಳಿದ್ದಾರೆ ಬಿ ಎಲ್ ರೈಸ್ ಅವರು ಹೇಳ್ತಾರೆ ಅಕ್ಬರ್ನ ಕಂದಾಯ ಮಂತ್ರಿ ತೋದರಮ್ಮನ ಕಂದಾಯ ನೀತಿಗಿಂತ ಹೆಚ್ಚು ಸುಧಾರಿತ ಕ್ರಮವೇ ಈ ಶಿವಪ್ಪನಾಯಕನ ಶಿಸ್ತು ಅಂತ ಹೇಳಿ ಅಕ್ಬರ್ ರೆಮ್ಯಿಸ್ಟಮ್ ಅನಿತ್ತಲ್ಲ ಅದಕ್ಕಿಂತ ಚೆನ್ನಾಗಿತ್ತು ಅದಕ್ಕಿಂತ ಸುಧಾರಣೆಯನ್ನು ಪಡೆದುಕೊಂಡಿತ್ತು ಬಿಕಾಸ್ ಇವರು ಪ್ರಾಕ್ಟಿಕಲ್ ಆಗಿ ಬೆಳ ಜಮೀನಲ್ಲಿ ಬೆಳೆದು ಬಿಟ್ಟು ಕಂದಾಯವನ್ನು ಫಿಕ್ಸ್ ಮಾಡ್ತಾ ಇದ್ರು ಅದರಿಂದ ಬಿ ಎಲ್ ರೈಸ್ ಅವರು ಹೇಳ್ತಾರೆ ಅಕ್ಬರನ ಕಂದಾಯ ಮಂತ್ರಿ ರಾಜಾ ತೋದರ್ಮಲ್ನ ಕಂದಾಯ ನೀತಿಗಿಂತ ಹೆಚ್ಚು ಸುಧಾರಿತ ಕ್ರಮವೇ ಈ ಶಿವಪ್ಪ ನಾಯಕನ ಶಿಸ್ತು ಅನ್ನುವಂಥದನ್ನ ಬಿ ಎಲ್ ರೈಸ್ ಅವರು ಹೇಳ್ತಾ ಹೋಗ್ತಾರೆ ನೋಡಿ ಎಷ್ಟು ಶಿಸ್ತು ಅನ್ನುವಂಥದ್ದು ಎಕ್ಸಾಮ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟು ಅಥವಾ ಪ್ರಬಂಧ ಬರ್ಲಿಕ್ಕೆ ನಿಮಗೆ ಕೆ ಎಸ್ ಮುಖ್ಯ ಪರಿಶೀಲನೆ ಶಿಸ್ತು ಬಗ್ಗೆ ಕೇಳ್ಬೋದು ಅದರಿಂದ ಇದು ನಿಮ್ಗೆ ಗೊತ್ತಿರಲಿ ಶಿಸ್ತು ಬಗ್ಗೆ ನಿಮಗೆ ಡೀಟೇಲ್ ಆಗಿ ಗೊತ್ತಿರಬೇಕು ಶಿವಪ್ಪನಾಯಕ ಕೃಷಿ ಭೂಮಿಯನ್ನ ಯಾವ ರೀತಿಗೆ ಉಪಯೋಗ ಇದೆ ಅಂತಂದ್ರೆ ಒಂದು ಉದಾಹರಣೆನ ಕೊಡ್ತಾರೆ ನಾಯಕ ಹಸುವಿನ ಒಂದು ಇರುತ್ತಲ್ಲ ಹಸುವಿನ ಒಂದು ಕೌ ಫುಟ್ ಪ್ರಿಂಟ್ ಇರ್ತಲ್ಲ ಕಾಲಿನ ಒಂದು ಪ್ಲೇಸ್ ಫುಟ್ ಪ್ರಿಂಟ್ ಅದು ಎಷ್ಟು ಒಂದು ಮುದ್ರಣ ಆಗತ್ತಲ್ಲ ಭೂಮಿ ಮೇಲೆ ಫುಟ್ ಪ್ರಿಂಟ್ ಮುದ್ರಣ ಆಗತ್ತಲ್ಲ ಅಷ್ಟು ಜಾಗವನ್ನು ಕೂಡ ಅಷ್ಟು ಜಾಗದ ತುಂಡು ಭೂಮಿಯನ್ನು ಕೂಡ ಪಾಳು ಭೂಮಿಯಾಗಿ ಬಿಡ್ತಿರ್ಲಿಲ್ಲ ಇದು ನಾ ಹೇಳ್ತಾ ಇದ್ದಲ್ಲ ಇತಿಹಾಸಕಾರ ಹೇಳ್ತಾ ಇರೋದು ಅವತ್ತಿನ ಜನರು ಹೇಳ್ತಾ ಶಿವಪ್ಪ ಶಿವಪನಾಯಕನು ಹಸುವಿನ ಕಾಲು ಮುದ್ರಣ ಹಸುವಿನ ಫುಟ್ ಪ್ರಿಂಟ್ ಆಫ್ ಕೌ ಫುಟ್ ಪ್ರಿಂಟ್ ಆಫ್ ಎ ಕೌ ಹಸುದು ಅಷ್ಟು ಜಾಗವನ್ನು ಕೂಡ ಅಷ್ಟು ತುಂಡು ಭೂಮಿಯನ್ನು ಕೂಡ ಪಾಳು ಆಗಿರ್ಲಿಕ್ಕೆ ಅವರು ಬಿಡ್ತಾ ಇರಲಿಲ್ಲ ಕೃಷಿಯಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸಿದ್ರು ಇವರ ಕಾಲದಲ್ಲಿ ರೈತರು ದೊಡ್ಡ ಮಟ್ಟಕ್ಕೆ ಶ್ರೀಮಂತಕ್ಕೆ ಆದ್ರು ಶ್ರೀಮಂತರಾದ ರೈತರಾದ್ರು ಕೂಡ ಅಷ್ಟು ಮಟ್ಟಕ್ಕೆ ರೈತರಿಗೆ ಅವರು ಸಹಾಯವನ್ನ ಮಾಡಿದ್ರು ರೈತರ ರೈತರು ಬೆಳೆ ಬೆಳಕ್ಕೆ ಉತ್ತೇಜನವನ್ನು ಕೊಟ್ಟರು ಸಿಕ್ಕ ಟ್ಯಾಕ್ಸ್ ಗಳನ್ನ ಹಾಕ್ಲಿಲ್ಲ ಇನ್ ಟ್ರಾಕ್ಟಿಕ್ ಆಗಿ ಟ್ಯಾಕ್ಸ್ ಗಳನ್ನ ಹಾಕ್ತಾ ಇದ್ರು ಶ್ರೀಮಂತರು ಇವರ ಕಾಲದಲ್ಲಿ ಇವರ ಆಳ್ವಿಕೆಯಲ್ಲಿ ಉದ್ಧಾರ ಆಗ್ತಾ ಹೋದ್ರು ಶ್ರೀಮಂತರು ಶ್ರೀಮಂತ ಕೃಷಿ ಮಾಡುವರು ಶ್ರೀಮಂತರಾಗ್ತಾ ಹೋದ್ರು ನೋಡ್ರಿ ಹೇಳ್ತಾರೆ ನೋಡ್ರಿ ಇಟ್ ಇಸ್ ನಾಯಕ ಡಿಡ್ ನಾಟ್ ಅಲೋ ಇವನ್ ಎ ಪೀಸ್ ಆಫ್ ಲ್ಯಾಂಡ್ ಆಫ್ ದ ಸೈಜ್ ಆಫ್ ದಿ ಫೂಟ್ ಪ್ರಿಂಟ್ ಆಫ್ ಎ ಕೌ ಟು ರಿಮೈನ್ ಫಾಲೋ ಶಿವಪ್ಪ ನಾಯಕನು ಹಸುವಿನ ಹಸುವಿನ ಒಂದು ಕಾಲು ಮುದ್ರಣದ ಗಾತ್ರದ ಒಂದು ತುಂಡು ಭೂಮಿಯನ್ನು ಕೂಡ ಸಹ ಪಾಳು ಭೂಮಿಯಾಗಿರ್ಲಿಕ್ಕೆ ಬಿಡಲಿಲ್ಲ ಅವರು ಕೃಷಿಯನ್ನ ವಿಸ್ತರಿಸುವಲ್ಲಿ ಅವರು ತೋರಿಸಿದಂತಹ ಅಪಾರ ಆಸಕ್ತಿಯನ್ನ ಇದು ಸೂಚನೆ ಮಾಡುವುದನ್ನು ತೋರಿಸುವುದು ಎಷ್ಟು ಅವರಿಗೆ ಆಸಕ್ತಿ ಇದೆ ಹಸುವಿನ ಗತದ ಒಂದು ತುಂಡು ಭೂಮಿಯನ್ನು ಕೂಡ ಅವರು ಪಾಳುಭೂಮಿಯಾಗಿ ಬಿಡ್ತಿರ್ಲಿಲ್ಲ ಅನ್ನೋ ಅಂದ್ರೆ ಅಂದ್ರೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಈ ಕೃಷಿಯ ಬಗ್ಗೆ ಕೃಷಿಯನ್ನು ವಿಸ್ತರಿಸುವಲ್ಲಿ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಅನ್ನೋದನ್ನ ನಮಗಿಲ್ಲಿ ಇಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಇವರ ಆದಾಯ ವ್ಯವಸ್ಥೆಯನ್ನ ನಂತರ ಬ್ರಿಟಿಷ್ ಅಧಿಕಾರಿಗಳು ಫ್ರಾನ್ಸಿಸ್ ಬುಕ್ಯಾನೆನ್ ಮತ್ತು ರೈಸ್ ಪ್ರಶಂಸನೆ ಮಾಡಿದ್ದಾರೆ ರೈಸ್ ಕೂಡ ಪ್ರಶಂಸನೆ ಮಾಡಿದ್ದಾರೆ ಅದ್ಭುತವಾಗಿ ಬ್ರಿಟಿಷ್ ಅಫಿಷಿಯಲ್ ಲೈಕ್ ಫ್ರಾನ್ಸಿಸ್ ಬುಚ್ಮನ್ ಫ್ರಾನ್ಸಿಸ್ ಬುಕ್ಯಾಮನ್ ಮತ್ತು ರೈಸ್ ಪ್ರಶಂಸನೆ ಮಾಡಿದ್ದಾರೆ ಅಂತ ನಾವು ಗಮನ ಕೊಡ್ತಾ ಹೋಗ್ತೀವಿ ಬಿ ಎಲ್ ರೈಸ್ ಅವರ ಹೇಳಿಕೆ ಕೂಡ ನೋಡ್ತಾ ಹೋದ್ವಿ ಅಕ್ಬರನ ಕಂದಾಯ ಮಂತ್ರಿ ಕಂದಾಯ ಕಂದಾಯಿಗಿಂತ ಹೆಚ್ಚು ಸುಧಾರಿತ ಕ್ರಮವೇ ಈ ಶಿವೋಪನಾಯಕ ಶಿಸ್ತು ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗಿದ್ದಾರೆ ಮತ್ತೆ ಶಿವೋಪನಾಯಕ ಕೃಷಿಯ ವಿಸ್ತರಣೆಗೆ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋದ್ರು ಅದು ಶಿಸ್ತು ಮುಖಾಂತರವಾಗಿ ನಮಗೆ ಗೊತ್ತಾಗ್ತಾ ಹೋಯ್ತು ಮತ್ತೆ ಇನ್ನೊಂದು ವಿಚಾರ ಶಿವಪ್ಪ ನಾಯಕ ಗೋವಾದ ಗಳಿಗೆ ಜಾಸ್ತಿ ಉತ್ತೇಜನವನ್ನು ಕೊಡ್ತಾರೆ ಯಾಕೆ ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕೆ ಅಲ್ಲ ಶಿವಪ್ಪ ನಾಯಕ ಗೋವಾದ ಗಳನ್ನ ಎನ್ಕರೇಜ್ ಮಾಡ್ತಾರೆ ಯಾಕೆ ಅಂತ ಕೇಳಿದಾಗ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕಲ್ಲ ವ್ಯಾಪಾರದ ಉದ್ದೇಶದಿಂದ ವ್ಯಾಪಾರದ ಉದ್ದೇಶದಿಂದ ಅವ್ರು ಹೇಳ್ತಾರೆ ಗೋವಾದ ಕ್ರಿಶ್ಚಿಯನ್ಸ್ ಗಳಿಗೆ ಹೇಳ್ತಾರೆ ಬನ್ನಿ ನಮ್ಮ ರಾಜ್ಯಕ್ಕೆ ಬನ್ನಿ ಇಲ್ಲಿ ಸೆಟಲ್ಮೆಂಟ್ ಗಳನ್ನ ಹಾಕಿ ಟ್ರೇಡ್ ಅನ್ನ ವ್ಯಾಪಾರವನ್ನು ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಮತ್ತೆ ಇನ್ನೊಂದು ಇನ್ನೊಂದು ಗೊತ್ತಿರುತ್ತೆ ಈ ಗೋವಾದ ಕ್ರಿಶ್ಚಿಯನ್ಸ್ ಗಳಿದ್ರಲ್ಲ ಅವರು ಕೃಷಿಯಲ್ಲಿ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳಿದ್ರು ಪರಿಣಿತರಿದ್ರು ಕೃಷಿಯಲ್ಲಿ ಪರಿಣಿತರಿದ್ರು ಆದ್ದರಿಂದ ಅವರನ್ನ ಕರ್ಕೊಂಡ್ ಬಂದ್ರೆ ನಮ್ಮ ರಾಜ್ಯಕ್ಕೆ ಕರ್ಕೊಂಡ್ಬಂದ್ರೆ ಬಂದ್ರೆ ಅವರು ಇಲ್ಲಿ ಅಗ್ರಿಕಲ್ಚರ್ನ ಎಕ್ಸ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ನ ಇನ್ನೂ ಟೆಕ್ನಾಲಜಿ ಅಪ್ಲೇಡ್ ಮಾಡ್ತಾರೆ ಮತ್ತು ವ್ಯಾಪಾರದಲ್ಲಿ ಇವರು ಜಾಸ್ತಿ ಬಗೆಯೋದ್ರಿಂದ ವ್ಯಾಪಾರ ವಾಣಿಜ್ಯ ಚೆನ್ನಾಗತ್ತೆ ದೇಶವೂ ಕೂಡ ಡೆವಲಪ್ ಆಗುತ್ತೆ ಅನ್ನೋ ಒಂದು ಆಲೋಚನೆ ಇತ್ತು ಆದ್ದರಿಂದ ಶಿವಪ್ಪ ನಾಯಕ್ ಅವರು ಗೋವಾದ ಕ್ರಿಶ್ಚಿಯನ್ಸ್ ಗಳನ್ನ ಎನ್ಕರೇಜ್ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಹೋದ್ರು ಇವರು ಗೋವಾದ ಕ್ರಿಶ್ಚಿಯನ್ಸ್ ಗಳಿಗೆ ಲ್ಯಾಂಡ್ ಗಳನ್ನ ಕೊಟ್ಬಿಟ್ಟು ಹಲವಾರು ಅವರಿಗೆ ಫೆಸಿಲಿಟಿಗಳನ್ನ ಕೊಟ್ಬಿಟ್ಟು ಅವರನ್ನ ಎನ್ಕರೇಜ್ ಮಾಡ್ತಾ ಹೋದ್ರು ಬನ್ನಿ ನಮ್ದು ನಮ್ಮ ರಾಜ್ಯಕ್ಕೆ ಬಂದು ಅಗ್ರಿಕಲ್ಚರ್ ಮಾಡಿ ಅಗ್ರಿಕಲ್ಚರ್ ಅಲ್ಲಿ ಡೆವಲಪ್ ಮಾಡಿ ಅಂದ್ರೆ ಅವರ ಟೆಕ್ನಾಲಜಿ ನಾವು ಯೂಸ್ ಮಾಡೋಕೆ ಈಸಿ ಆಗುತ್ತೆ ಹ ಕೃಷಿ ಕೃಷಿ ಫಲವತ್ತಿಯಲ್ಲಿ ಜಾಸ್ತಿ ಮಾಡಬಹುದು ಕೃಷಿ ಹೀಲ್ಡ್ ಜಾಸ್ತಿ ಆಗ್ತಾ ಹೋಗ್ತಿದ್ರ ಮುಖಾಂತರವಾಗಿ ಎನ್ನುವ ಒಂದು ಆಲೋಚನೆಯಿಂದ ಇವರು ಗೋವಾ ಕ್ರಿಶ್ಚಿಯನ್ಸ್ ಗಳನ್ನ ತಮ್ಮ ರಾಜ್ಯಕ್ಕೆ ಕರ್ಕೊಂಡ್ಬಂದು ಎನ್ಕರೇಜ್ ಇವರು ಕೆಲಸವನ್ನು ಕೂಡ ಮಾಡ್ತಾ ಮತ್ತೆ ಇವರು ವಾರಣಾಸಿಯಲ್ಲಿ ವಾರಣಾಸಿಯಲ್ಲಿ ಒಂದು ಮಠವನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಇವತ್ತು ಕೂಡ ಇವತ್ತು ಕೂಡ ಇವನು ಶಿವೋಪನಾಯಕ ಹೇಗಿದ್ದಾರೆ ಅಂತ ನೋಡಿದಾಗ ಅವರ ಚಿತ್ರಕಲೆ ಅಲ್ಲೇ ಪತ್ತೆ ಹ್ಮ್ ಅವರ ಚಿತ್ರಕಲೆ ಅವರ ಒಂದು ಫೋಟೋ ಶಿವೋಪನಾಯಕನ ಫೋಟೋ ಈ ಒಂದು ಮಠದಲ್ಲೇ ಹ್ಮ್ ಆಗಿರುವಂತಹದ್ದು ಅದನ್ನ ನೋಡ್ಕೊಂಡು ನಾವು ಹೇಳ್ತೀವಿ ಶೋಪನಾಯಕ ಹೆಂಗಿದ್ರು ಅಂತೇಳಿ ಹ್ಮ್ ಅದರಿಂದ ಅವರು ವಾರಣಾಸಿಯಲ್ಲಿ ಮಠವನ್ನು ಸ್ಥಾಪನೆ ಮಾಡ್ತಾರೆ ಅಲ್ಲಿ ಅವರ ಚಿತ್ರಕಲೆ ಪತ್ತೆಯಾಗಿದೆ ವೇರ್ ಎ ಪೇಂಟಿಂಗ್ ಆಫ್ ಬಿನ್ ಡಿಸ್ಕವರ್ಡ್ ಇದು ಶೋಪನಾಯಕನಿಗೆ ಸಂಬಂಧಪಟ್ಟೆ ಶಿಸ್ತು ಶಿಸ್ತು ಬಗ್ಗೆ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಶಿಸ್ತು ಬಗ್ಗೆ ಬರ್ಲಿಕ್ಕೆ ಕೇಳಬಹುದು ನೆಕ್ಸ್ಟ್ ಇಂಪಾರ್ಟೆಂಟ್ ಉಳಿದರು ಭದ್ರಪ್ಪ ನೆಕ್ಸ್ಟ್ ಇಂಪಾರ್ಟೆಂಟ್ ಉಳಿದರು ಭದ್ರಪ್ಪ ಇವರು ಡಚ್ಚರ ಜೊತೆಗೆ ಒಳ್ಳೆಯ ಸ್ನೇಹ ಸಂಬಂಧವನ್ನ ಇಟ್ಕೊಳ್ತಾರೆ ಇವರು ಬಸೂರಿನಲ್ಲಿ ಬಸೂರಿನಲ್ಲಿ ಕಾರ್ಖಾನೆಯನ್ನ ಸ್ಥಾಪಿಸಿದಂತಹ ಡಚ್ಚರೊಂದಿಗೆ ಸ್ನೇಹ ಸಂಬಂಧವನ್ನ ಇವರು ಬೆಳೆಸ್ತಾರೆ ನಂತರ ಇವರು ಇಷ್ಟು ಸಾಕು ಭದ್ರಪ್ಪ ಅಂದ್ರೆ ಡಚ್ಚರ್ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ತಾರೆ ಇಷ್ಟೇ ಸಾಕು ಇಷ್ಟೇ ಸಾಕು ನಿಮಗೆ ಡಿ ಕೆಳಗಿನ ಯಾವ ರಾಜ ಯಾವ ಕೆಳದಿ ರಾಜ ಡಚ್ಚರ ಜೊತೆಗೆ ಸ್ನೇಹ ಸಂಬಂಧವನ್ನ ಬೆಳೆಸಿದ್ರು ಅಂತ ಕೇಳಿದಾಗ ಭದ್ರಪ್ಪ ನಾಯಕ ಭದ್ರಪ್ಪ ನಾಯಕ ನಂತರವಾಗಿ ಬಂದವರು ಸೋಮಶೇಖರ ಅಂತೇಳಿ ಸೋಮಶೇಖರ ಅಂತೇಳಿ ಸೋಮಶೇಖರ ನಾಯಕ ಸೋಮಶೇಖರನ ಕಾಲದಲ್ಲಿ ಶಿವಾಜಿ ಶಿವಾಜಿ ಬಸ್ರೂರನ್ನ ಬಸ್ರೂ ಮೀನ್ಸ್ ಅಲ್ಲಿ ಡಚ್ ಫ್ಯಾಕ್ಟ್ರಿ ಇತ್ತಲ್ವಾ ಬಸ್ರೂರನ್ನ ಅಟ್ಯಾಕ್ ಮಾಡಿಬಿಟ್ಟು ಅಲ್ಲಿ ಅದನ್ನ ಪ್ಲಂಡರ್ ಮಾಡುವಂತಹ ದಟ್ ಮೀನ್ಸ್ ದೋಚುವಂತ ಕೆಲಸವನ್ನು ಕೂಡ ಮಾಡ್ತಾವೆ ಶಿವಾಜಿ ಶಿವಾಜಿ ಸೋಮಶೇಖರ್ ಕಾಲದಲ್ಲಿ ಡಚ್ ಫ್ಯಾಕ್ಟರಿಯ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಅಲ್ಲಿ ಬಸ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಅಲ್ಲಿ ದುಡ್ಡನ್ನ ದೋಚು ಅಂತ ಕೆಲಸ ಶಿವಾಜಿ ಮಾಡ್ತಾ ಹೋಗ್ತಾರೆ ಅಟ್ಯಾಕ್ ಮಾಡುವಂತದ್ದು ದಟ್ ಈಸ್ ಇದು ಗೊತ್ತಿರ್ಬೇಕು ನಿಮಗೆ ಮತ್ತೆ ಸೋಮಶೇಖರ್ ನಾಯಕ ಹಲವಾರು ಯುರೋಪಿಯನ್ ಪವರ್ಸ್ ಗಳ ಜೊತೆಗೆ ಒಳ್ಳೆ ಸ್ನೇಹ ಸಂಬಂಧವನ್ನ ಇಟ್ಕೊಂಡಿದ್ದ ಡಚರ್ ಆಗಿರ್ಬೋದು ಡಚ್ರು ಮತ್ತೆ ಇಂಗ್ಲಿಷರು ಪೋರ್ಚುಗೀಸರು ಏನು ಪೋರ್ಚುಗೀಸರನ್ನ ಶಿವಪ್ಪ ನಾಯಕ ಒಡೆದೋಡಿಸ್ಬಿಟ್ಟಿದ್ದ ಬಟ್ ಅದ್ರ ಸೋಮಶೇಖರ್ ನಾಯಕ ಬಂದಾಗ ಮತ್ತೆ ಅವ್ರ ಜೊತೆ ಸಂಬಂಧ ಇಟ್ಕೊಂಡ ಬಿಕಾಸ್ ವ್ಯಾಪಾರ ವಾಣಿಜ್ಯ ಆಗ್ಲಿ ಅಂತೇಳಿ ಇವ್ರ ಕಾಲದಲ್ಲಿ ಡಚ್ಚರು ಬಹುಮುಖ್ಯವಾಗಿ ಬಸ್ತೂರು ಸ್ಥಾಪನೆ ಮಾಡಿದ್ರು ವ್ಯಾಪಾರ ಕೇಂದ್ರವನ್ನ ಇಂಗ್ಲಿಷರು ಭಟ್ಕಳದಲ್ಲಿ ಸ್ಥಾಪನೆ ಮಾಡಿದ್ರು ಪೋರ್ಚುಗೀಸರು ಹಲವಾರು ಕಡೆ ಮತ್ತೆ ಏನು ಕಾಲದಲ್ಲಿ ಎಲ್ಲರೂ ಓಡಿಸ್ಬಿಟ್ಟಿದ್ರಲ್ಲ ಅವರೆಲ್ಲವನ್ನೂ ಕೂಡ ಓಡಿಸ್ಬಿಟ್ಟಿದ್ರು ಬಂದ್ರಗಳಿಂದ ಮತ್ತೆ ಅವ್ರನ್ನ ಕರ್ಕಂಬಂದು ಬರ್ರಪ್ಪ ವ್ಯಾಪಾರ ಮಾಡಿರಿ ಪರವಾಗಿಲ್ಲ ಬಟ್ ನೀವು ಹುಷಾರಾಗಿ ಮಾಡಬೇಕು ನೀವು ನಮ್ಮ ಒಂದು ಆಂತರಿಕ ವಿಚಾರದಲ್ಲಿ ಇನ್ವಾಲ್ವ್ ಆಗಿಲ್ಲ ನಾವ್ ಎಲ್ಲ ನೀವು ಹೋಗಬೇಕು ಅಂತ ಕಂಡೀಷನ್ಗಳಿಗೆ ಒಪ್ಪಿಗೆ ಕೊಟ್ಟು ಅವರನ್ನ ಮತ್ತೆ ಬಿಡುವಂತ ಕೆಲಸ ಕೂಡ ಆಗ್ತಾ ಹೋಯ್ತು ಇವ್ರ ಕಾಲದಲ್ಲಿ ಸೋಮಶೇಖರ್ ನಾಯಕ ಕಾಲದಲ್ಲಿ ಎಕ್ಸಾಮ್ಸಲ್ಲಿ ಕೇಳ್ಬಹುದು ಕೆಳದಿ ನಾಯಕರ ಕಾಲದಲ್ಲಿ ಕೆಳದಿ ನಾಯಕರ ಆಸನದಲ್ಲಿ ಡಚ್ಚರ ಫ್ಯಾಕ್ಟ್ರಿ ಎಲ್ಲಿ ತಪ್ಪ ಅಂತ ಕೇಳಿದ್ರೆ ಬಸರು ಇಂಗ್ಲಿಷ್ ಬಟ್ಕಳ ಇಂಗ್ಲಿಷ್ ಬರ್ಕಳ ಆ ಕಂಟ್ರೋಲ್ ಮಾಡ್ಕೊತಾ ಹ್ಮ್ ಈ ರೀತಿಯಾಗಿ ಗೊತ್ತಿರಬೇಕು ಮತ್ತೆ ಪೋರ್ಚುಗೀಸರನ್ನ ಶಿವೋಪನಾಯಕ ಹೊರದೊಡಿಸಿದ ಮತ್ತೆ ಅವರನ್ನ ವಾಪಸ್ ಹಾಕೊಂಡ್ಬಂದು ಬರೀ ವ್ಯಾಪಾರ ಮಾಡಿ ಅಂತೇಳಿ ಕಂಡೀಷನ್ಸ್ ಗಳನ್ನ ಹಾಕ್ಬಿಟ್ಟು ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಕೊಟ್ಟು ಅವರು ಸೋಮಶೇಖರ್ ನಾಯಕ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿತ್ತು ನೆಕ್ಸ್ಟ್ ಬರುವಂತಹದ್ದು ಕೆಳದಿ ಚ ಕೆಳದಿ ಚೆನ್ನಮ್ಮ ಬಹಳ ಇಂಪಾರ್ಟೆಂಟ್ ಕೆಳದಿ ಚೆನ್ನಮ್ಮ ಒಂದು ಸಣ್ಣ ಒಂದು ರಾಜ್ಯ ಅಂತಹ ದೊಡ್ಡ ಸಾಮ್ರಾಜ್ಯವನ್ನ ಒಂದು ಸಣ್ಣ ರಾಜ್ಯ ಅಂತಹ ದೊಡ್ಡ ಮುಘಲ್ ಸಾಮ್ರಾಜ್ಯ ಔರಂಗಜೇಬರನ್ನ ಸೋಲಿಸಲಿಕ್ಕೆ ಆಗ್ತಿರ್ಲಿಲ್ಲ ಆ ಮಟ್ಟದ ಸಾಮ್ರಾಜ್ಯ ಒಂದು ಅಂತಹ ಔರಂಗಜೇಬರನ್ನ ಸೋಲಿಸಿದಂತಹ ಕೀರ್ತಿ ಕೆಳದ ಚನ್ನಮ್ಮನಿಗೆ ಸಲ್ಲಬೇಕು ಹೌದಾ ಸರ್ ಎಸ್ ಔರಂಗಜೇಬರನ್ನ ಬುಡವನ್ನೇ ಅಲ್ಲು ಮಾಡಿ ಅಲ್ಲಾಡಿಸಿದಂತಹ ಕೆಳದ ಚೆನ್ನಮ್ಮನ ಧೈರ್ಯ ಸಾಹಸ ಕರ್ನಾಟಕದ ಜನತೆಗೆ ಸ್ಫೂರ್ತಿ ಅಂತ ಹೇಳ್ಬಹುದಾಗುತ್ತೆ ಹೌದು ಕೆಳದ ಚೆನ್ನಮ್ಮ ಶಿವಾಜೊತ್ತಿಗೆ ಸೇರಿಕೊಂಡು ಶಿವಾಜಿಗ ಸೇರ್ಕೊಂಡು ಇಬ್ರು ಕೂಡ ಸೇರಿಕೊಂಡು ಔರಂಗಜೇಬರನ್ನ ಮಟ್ಟಾಕುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಎಸ್ ಸೋಮಶೇಖರನ ರಾಣಿ ಚೆನ್ನಮ್ಮ ಸೋಮಶೇಖರನ್ ರಾಣಿ ಚೆನ್ನಮ್ಮ ಆಡಳಿತ ನಿಯಂತ್ರಣ ಕೈ ಕೈಯಲ್ಲಿ ತೆಗೆದುಕೊಂಡ್ಬಿಟ್ಟು ಸಾಮ್ರಾಜ್ಯದ ಅನೇಕ ಸ್ಥಳೀಯ ಕಮಾಂಡರ್ ಗಳನ್ನ ನೋಡ್ರಿ ಯಾವಾಗ ಹೆಣ್ಣು ಅಧಿಕಾರವನ್ನು ತೆಗೆದುಕೊಂಡಾಗ ಹಲವಾರು ತಮ್ಮಲ್ಲಿ ತಮ್ಮಲ್ಲಿ ಹಲವಾರು ಏನ್ ಮಾಡ್ತಾರೆ ಅವಳ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸ್ತಾರೆ ಅವಳು ಮುಗಿಸ್ಬೇಕು ಹೆಣ್ಮಕ್ಳು ಆಡಳಿತ ಮಾಡಿದ್ರೆ ನಮ್ಗೆ ಬೆಲೆ ಇರೋದಿಲ್ಲ ಆ ರೀತಿಯಾಗಿ ಷಡ್ಯಂತ್ರಗಳನ್ನು ಮಾಡುವಂತಹ ಕಾಲ ಅದು ಹೆಣ್ಮಕ್ಳಿಗೆ ಫ್ರೀಡಮ್ ಇಲ್ಲುವಂತಹ ಒಂದು ಕಾಲ ಅದು ಅಂತಹ ಟೈಮಲ್ಲಿಯೇ ಸೋಮಶೇಖರ್ ರಾಣಿ ಚೆನ್ನಮ್ಮ ಅಧಿಕಾರವನ್ನ ಕೈಗೆತ್ತಿಕೊಂಡು ಕೈಗೆತ್ತಿಕೊಂಡಾಗ ಹಲವಾರು ಸ್ಥಳೀಯ ಕಮಾಂಡರ್ಗಳಿಗೆ ಅದನ್ನ ಅರಸ್ಕೊಳ್ಳಕೆ ಆಗ್ಲಿಲ್ಲ ಅವಳು ಇದ್ರ ಮಾಡಿ ಷಡ್ಯಂತ್ರ ಮಾಡಿ ಕೊಲೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಅವಳು ನೋಡ್ಬಿಟ್ಟು ರಾಜಧಾನಿ ರಾಜಧಾನಿಯನ್ನೇ ತೊರೆದು ಬಿಟ್ರು ಬಿಟ್ಟು ದೂರದ ಭುವನ ಗಿರಿ ದುರ್ಗದಲ್ಲಿ ಆಶ್ರಯವನ್ನು ಪಡ್ಕೊಂಡು ಆ ಸ್ಥಳದಿಂದ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸ್ಕೊಂಡು ಆಮೇಲೆ ಅವ ಅವಳು ತನ್ನ ವಿರೋಧಿಗಳ ವಿರುದ್ಧ ಶಿವಾಜಿಯ ಸಹಾಯವನ್ನು ಪಡೆದುಕೊಂಡು ಶಿವಾಜಿಯ ಸಹಾಯವನ್ನ ಪಡೆದುಕೊಂಡು ಶಿವಾಜಿ ಒಳ್ಳೆ ಸಪೋರ್ಟ್ ಮಾಡಿದ ಕೆಳದ ಚೆನ್ನಮ್ಮನಿಗೆ ಅಧಿಕಾರ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಬಹಳ ಕೆಳದ ಚೆನ್ನಮ್ಮನಿಗೆ ಒಬ್ಬ ಒಬ್ಬ ಸಪೋರ್ಟರ್ ಆಗಿ ಸಪೋರ್ಟರ್ ಆಗಿ ಶಿವಾಜಿನ ಶಿವಾಜಿ ನಿಂತ್ಕೊಂಡ ಅನ್ನೋದನ್ನ ನಾವು ನಾವು ಗಮನಿಸಬಹುದಾಗತ್ತೆ ಹ್ಮ್ ತನ್ನ ವಿರೋಧಿಗಳ ವಿರುದ್ಧವಾಗಿ ಶಿವಾಜಿಯ ಸಹಾಯವನ್ನ ಪಡೆದುಕೊಂಡು ಅವರನ್ನ ಮಟ್ಟ ಹಾಕುವಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾ ಹೋದ್ರು ಸಾವಿರದ ಆರುನೂರ ತೊಂಬತ್ತರಲ್ಲಿ ಹ್ಮ್ ಸಾವಿರದ ತೊಂಬತ್ತರಲ್ಲಿ ರಾಣಿ ಚೆನ್ನಮ್ಮ ಛತ್ರಪತಿಯ ಶಿವಾಜಿಯ ಎರಡನೇ ಮಗನಾದಂತಹ ರಾಜರಾಮನಿಗೆ ನೀಡಿದಂತಹ ಆಶ್ರಯ ಕೊಟ್ಟಾಗ ಅದರ ಪರಿಣಾಮವಾಗಿ ಯುದ್ಧಕ್ಕೆ ಬಂದಂತಹ ಔರಂಗಜೇಬನ ಸೈನ್ಯವನ್ನು ಸೋಲಿಸಿದ್ದು ನೋಡಿ ಸಾವಿರ ಅರೂ ತೊಂಬತ್ತರಲ್ಲಿ ಶಿವಾಜಿಯ ಎರಡನೇ ಮಗನಾದಂತಹ ರಾಜರಾಮನಿಗೆ ನೀವು ಆಶ್ರಯ ಕೊಟ್ಟಿದೆಯಾ ಅಂತ ಹೇಳ್ಬಿಟ್ಟು ಔರಂಗಜೇಬ ಸಿಟ್ಟು ಸಿಟ್ಟಿನಿಂದ ಇವಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ಬಂದಾಗ ಇವಳು ಅವರ ಸೈನ್ಯವನ್ನ ಅವರ ಸೈನ್ಯವನ್ನ ಸೋಲಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅದರಿಂದ ಅಂತಹ ದೊಡ್ಡ ಸಾಮ್ರಾಟನನ್ನ ಅಂತಹ ದೊಡ್ಡ ಸಾಮ್ರನ್ನ ಕೆಳದಿ ಕೆಳದಿ ಚೆನ್ನಮ್ಮ ಸೋಲಿಸಿರುವಂತಹದ್ದು ವಿಶೇಷ ಮತ್ತು ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತ ಕರೆಯಬಹುದಾಗುತ್ತೆ ಇದರ ಮುಖಾಂತರವಾಗಿ ತನ್ನ ಸ್ಥಿರ ಸಂಕಲ್ಪ ದೂರದೃಷ್ಟಿ ಹಾಗೂ ಕಲಿತನಗಳಿಂದ ಇಕ್ಕೇರಿ ಸಂಸ್ಥಾನವನ್ನ ವಿಪತ್ತಿನಿಂದ ಪಾರು ಮಾಡಿದಳೆಂದು ಚೆನ್ನಮ್ಮ ಪ್ರಸಿದ್ಧರಾಗಿದ್ದಾರೆ ಇವತ್ತು ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಕನ್ನಡಿಗರ ಮನಸ್ಸಿನಲ್ಲಿ ಇವತ್ತು ವೀರ ವೀರ ರಾಣಿ ಎಂದು ಅವಳು ಕೆಳದಿ ಚೆನ್ನಮ್ಮ ಎನಿಸಿಕೊಂಡಿದ್ದಾಳೆ ನೆಕ್ಸ್ಟ್ ಬರುವಂತಹದ್ದು ರಾಣಿ ಮಾಜಿ ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಏಳ್ನೂರ ಅರವತ್ತ್ ಮೂರವರೆಗೆ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ಆಳ್ವಿಕೆ ಮಾಡಿರುವಂಥದ್ದು ಇವರ ಕಾಲದಲ್ಲಿ ಸಾವಿರದ ಏಳ್ನೂರ ಅರವತ್ತ್ ಮೂರಲ್ಲಿ ಐದರಲ್ಲಿ ಐದರಲ್ಲಿ ಚಿತ್ರದುರ್ಗದ ನಾಯಕರ ಸಹಾಯವನ್ನು ಪಡೆದುಕೊಂಡು ಬಿಕಾಸ್ ಮೈಸೂರಿಗೂ ಮತ್ತು ಕೆಳದಿಗೂ ಇರಲಿಲ್ಲ ಅದಕ್ಕೆ ಐದರಲ್ಲಿ ಏನ್ ಮಾಡ್ಬಿಟ್ಟ ಚಿತ್ರದುರ್ಗದ ನಾಯಕರ ಸಹಾಯವನ್ನು ಪಡೆದುಕೊಂಡು ಐದರಲ್ಲಿ ಮತ್ತು ನಾಯಕರು ಇಬ್ರು ಕೂಡ ಸೇರ್ಕೊಂಡು ಸಹಾಯವನ್ನು ಮಾಡಿ ಒಬ್ಬರು ಪರಸ್ಪರ ಒಂದಾಗಿಬಿಟ್ಟು ಈ ಕೆಳದಿಯ ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ ಆಗ ಅಧಿಕಾರ ಮಾಡ್ತಿದ್ದಳು ರಾಣಿ ವಿರುಮಚಿ ಅವಳನ್ನ ಬಂಧಿಸಿ ಅವಳನ್ನ ಬಂಧಿಸಿ ರಾಣಿಯನ್ನ ಸೆರೆಮನೆಯಲ್ಲಿ ಇಡ್ತಾರೆ ಕಂಪ್ಲೀಟ್ ಆಗಿ ಕೆಳದಿ ಡೈನಸ್ಟಿಯನ್ನ ವಶಪಡಿಸಿಕೊಳ್ತಾರೆ ಮೈಸೂರಿಗೆ ಮೈಸೂರಿಗೆ ಮರ್ಜ್ ಮಾಡ್ಕೊಳ್ತಾರೆ ಇದರ ಮುಖಾಂತರವಾಗಿ ಐದರಲ್ಲಿ ಸಾವಿರದ ಅರವತ್ತ್ ಚಿತ್ರದುರ್ಗದ ನಾಯಕರ ಸಹಾಯವನ್ನು ಪಡೆದುಕೊಂಡು ಕೆಳದಿ ನಾಯಕರ ಮೇಲೆ ಅಟ್ಯಾಕ್ ಮಾಡಿ ರಾಣಿ ಇಡೆಯನ್ನ ಬಂಧಿಸಿಬಿಟ್ಟು ಕೆಳದಿ ರಾಜವಂಶವನ್ನ ಕೆಳದಿ ಅದರ ಪ್ರದೇಶಗಳನ್ನ ಮೈಸೂರಿಗೆ ವಿಲೀನ ಮಾಡಿಕೊಳ್ತಾರೆ ಇಲ್ಲಿಗೆ ಕೆಳದಿ ನಾಯಕರ ಒಂದು ಇತಿಹಾಸ ಮುಗಿಯುತ್ತೆ ಹ್ಮ್ ಸಾವಿರದ ಏಳು ಮೂರರಲ್ಲಿ ಐದರ್ ಚಿತ್ರದುರ್ಗದ ನಾಯಕರ ಸಹಾಯದಿಂದ ಕೆಳದಿ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಅಧೀನಗೊಳಿಸಿ ರಾಣಿಯನ್ನ ಸೆರೆ ಹಿಡಿತಾನೆ ಕೆಳದಿ ರಾಜವಂಶ ಇದರೊಂದಿಗೆ ಕೊನೆಗೊಳ್ಳುತ್ತೆ ಮತ್ತು ಅದರ ಪ್ರದೇಶವು ಮೈಸೂರಿನೊಂದಿಗೆ ವಿಲೀನಗೊಳ್ಳುತ್ತೆ ದ ಕೆಳದಿ ಡೈನಸ್ಟಿ ಕೇಮ್ ಟು ಎನ್ ಎಂಡ್ ಇಟ್ಸ್ ಟೆರಿಟರಿ ಮರ್ಜುಡ್ ವಿತ್ ಮೈಸೂರ್ ಇಲ್ಲಿಗೆ ಎಂಡ್ ಆಗುತ್ತೆ ಇದನ್ನ ಸಿಂಪಲ್ ನೋಡ್ಕೊಂಡ ಒಂದು ಕಡೆ ಕೆಳದಿ ನಾಯಕರು ಮೈಸೂರು ಮೈಸೂರಿನಲ್ಲಿ ಐದರಲ್ಲಿ ಮತ್ತು ಐದನೇ ಮೊದಲಿಗೆ ನಾಯಕ ಚಿತ್ರದ ನಾಯಕರ ಸಹ ಪಡ್ಕೊಳ್ತಾನೆ ಐದರಲ್ಲಿ ಮತ್ತು ಐದನೇ ಮೊದಕರಿ ನಾಯಕ ಒಂದ್ ಸೈಡು ಇನ್ನೊಂದು ಕಡೆ ಏಕೈಕವಾಗಿ ಏಕ ಏಕೈಕವಾಗಿ ರಾಣಿ ವಿರುಮಾಜಿ ಹೋರಾಟವನ್ನು ಮಾಡ್ತಾಳೆ ಆದರೆ ಈ ಹೋರಾಟದಲ್ಲಿ ರಾಣಿ ವಿರುಮಾಜಿ ಸ್ವರ್ಣ ಒಪ್ಕೊಳ್ತಾಳೆ ಬಂದಿ ಆಗ್ತಾಳೆ ಇದರ ಮುಖಾಂತರವಾಗಿ ಕೆಳದಿ ರಾಜವಂಶವು ಕೊನೆಗೊಳ್ಳುತ್ತೆ ಮತ್ತು ಅದರ ಪ್ರದೇಶವು ಮೈಸೂರಿನೊಂದಿಗೆ ವಿಲೀನಗೊಳ್ಳುತ್ತೆ ಇಲ್ಲಿಗೆ ಕೆಳದಿ ನಾಯಕರ ಇತಿಹಾಸ ಕಂಪ್ಲೀಟ್ ಆಗಿ ಮುಗಿಯುತ್ತೆ ರಾಣಿ ವಿರುಮಾಜಿಗೆ ಇಲ್ಲಿಗೆ ರಾಣಿ ವಿರುಜುಮಾಜಿಗೆ ಮುಗಿದು ಹೋಯ್ತು ಕೆಳದಿನ ನಾಯಕರ ಕಾಲದಲ್ಲಿ ಅವರ ಅವರಲ್ಲಿ ಬಹಳ ಫೇಮಸ್ ಆಗಿದೆ ಗೊತ್ತಾ ಬಿಕಾಸ್ ಇವರು ಕರಾವಳಿಯನ್ನ ಆಳ್ವ ಆಳ್ವಿಕೆ ಮಾಡ್ತಾರೆ ಕರಾವಳಿಯನ್ನ ಆಳ್ವಿಕೆ ಮಾಡ್ತಾರೆ ಅದರಿಂದ ಇವತ್ತು ಕೂಡ ಕರಾವಳಿಯಲ್ಲಿ ಯಕ್ಷಗಾನ ಬಹಳ ಫೇಮಸ್ ದೊಡ್ಡ ಮಟ್ಟಕ್ಕೆ ಫೇಮಸ್ಸು ಅದನ್ನ ದೊಡ್ಡ ಮಟ್ಟಕ್ಕೆ ಜನಪ್ರಿಯಗೊಳಿಸ್ತರು ಕೂಡ ಇವ್ರು ಕೂಡ ಅವರು ಅದರಿಂದ ಇವರ ಆಸನದಲ್ಲಿ ಯಕ್ಷಗಾನ ಜನಪ್ರಿಯವಾಗಿತ್ತು ಮತ್ತು ಗಂಡಬೇರುಂಡ ಅನ್ನೋದು ಇವರ ರಾಜಮನೆತನದ ಚಿಹ್ನೆ ಆಗಿತ್ತು ಇವತ್ತು ಕೂಡ ಕರ್ನಾಟಕದ ರಾಜಲಾಂಛನವಾಗಿ ಇದು ಕಂಟಿನ್ಯೂ ಆಗಿದೆ ಇದು ಗಂಡಬೇರುಂಡ ಅವರ ರಾಜಮನೆತನದ ಚಿಹ್ನೆ ಅಂತ ಕರೀಬಹುದಾಗುತ್ತೆ ಯಕ್ಷಗಾನ ಇವರ ಆಸನದಲ್ಲಿ ಜನಪ್ರಿಯವಾಗಿತ್ತು ಮತ್ತೆ ಇಕ್ಕೆಯಲ್ಲಿರುವಂತಹ ಅಗುರೇಶ್ವರ ಟೆಂಪಲ್ ಅಂತೇಳಿ ಇಕ್ಕೆಯಲ್ಲಿರುವಂತಹ ಅಗುರೇಶ್ವರ ದ್ರಾವಿಡಿಯನ್ ದ್ರಾವಿಡಿಯನ್ನು ಅಲ್ಲಿ ಕಟ್ಟಿದ್ದಾರೆ ದ್ರಾವಿಡ ಶೈಲಿಯಲ್ಲಿ ಇದನ್ನು ಕಟ್ಟಿದರೆ ಅತ್ಯಂತ ಅದ್ಭುತವಾಗಿರುವಂತಹದ್ದು ಕಾಲದಲ್ಲಿ ಹ್ಮ್ ಇಕ್ಕರಲ್ಲಿರುವಂತಹ ಅಗುರೇಶ್ವರ ಟೆಂಪಲ್ ನೀವೇನಾದ್ರೂ ಇಕ್ಕೇರಿಗೆ ಹೋದ್ರೆ ಈ ಒಂದು ದೇವಸ್ಥಾನ ನೋಡ್ಕೊಂಡ್ ಅತ್ಯಂತ ಅದ್ಭುತವಾಗಿ ತುಂಬಾ ಅತ್ಯಂತ ಅದ್ಭುತವಾಗಿ ಸೂಕ್ಷ್ಮ ಕೆತ್ತನೆಗಳ ಮುಖಾಂತರವಾಗಿ ಇದನ್ನ ಕೆತ್ತಲಿದ್ದ ದೇವಸ್ಥಾನ ಅತ್ಯಂತ ಅದ್ಭುತವಾಗಿದೆ ದೇವಸ್ಥಾನ ಒಂದು ಕನ್ಕ್ಲೂಷನ್ ಕೊಡೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಗುರೇಶ್ವರ ಟೆಂಪಲ್ ತುಂಬಾ ಅತ್ಯಂತ ಅದ್ಭುತವಾಗಿದೆ ಶಿಲ್ಪಕಲೆಯಲ್ಲಿ ಹ್ಮ್ ಮತ್ತೆ ಇಲ್ಲಿರುವಂತಹ ಮಠ ಇಲ್ಲಿರುವಂತಹ ಮಠ ಎಜುಕೇಶನ್ಗೆ ಎಜುಕೇಶನ್ಗೆ ಬಹಳ ಫೇಮಸ್ ಆಗಿತ್ತು ನಿಮ್ ಕಾಲದಲ್ಲಿ ದೊಡ್ಡ ಮಟ್ಟದ ಎಜುಕೇಶನ್ ಕೊಟ್ಟಿತ್ತು ಆ ಎಲ್ಲಾ ಧರ್ಮಗಳಿಗೆ ಸಂಬಂಧಪಟ್ಟಂತೆ ಆ ಅತ್ಯಂತ ಅದ್ಭುತವಾಗಿ ನಡ್ಕೊಂಡಿದ್ದಾರೆ ಅಲ್ಲಿ ಎಲ್ಲರನ್ನು ಸಹಿಷ್ಣುತೆಯಿಂದ ನಡ್ಕೊಂಡಿದ್ದಾರೆ ಹ್ಮ್ ಮತ್ತೆ ಚನ್ನಮ್ಮಾಜಿ ಚನ್ನಮ್ಮಾಜಿಯವರು ಮಂಗಳೂರಲ್ಲಿ ಹ್ಮ್ ಕ್ರಿಶ್ಚಿಯನ್ಸ್ಗೆ ಚರ್ಚ್ ಕಟ್ಟಲಿಕ್ಕೆ ಜಾಗವನ್ನು ಕೂಡ ಕಟ್ಟು ಕೊಟ್ಟರುದನ್ನು ಕೂಡ ಕಾಣ್ತಾ ಹೋಗ್ತಿವಿ ಚೆನ್ನಮ್ಮಾಜಿ ಅವರು ಅವರು ಮಂಗಳೂರಲ್ಲಿ ಚರ್ಚನ್ನ ಕಟ್ಟಲಿಕ್ಕೆ ಭೂಮಿಯನ್ನು ಕೂಡ ದಾನವನ್ನಾಗಿ ಕೊಟ್ಟಿರೋದನ್ನು ನಾವು ಕಾಣ್ತಾ ಹೋಗ್ತಾ ಎಲ್ಲ ಧರ್ಮವನ್ನು ಕೂಡ ಈಕ್ವಲ್ ಆಗಿ ನೋಡುವಂತಹ ಒಂದು ಕೆಲಸ ಇವ್ರು ಮಾಡ್ತಾ ಹೋದ್ರು ಸಹಿಷ್ಣು ಭಾವದಿಂದ ಇವರು ಆಳ್ವಿಕೆಯನ್ನ ಮಾಡಿದ್ರು ಆಳ್ವಿಕೆ ಮಾಡುವವರಿಗೆ ಇತರ ಸಹಿಷ್ಣು ಭಾವ ಬಹಳ ಇಂಪಾರ್ಟೆಂಟ್ ಕೆಲವೇ ರಾಜ್ಯವು ಇಂದಿನ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳನ್ನು ನಿಂದಿಸಿತ್ತು ಮತ್ತು ಇಂಗ್ಲಿಷ್ ಪೋರ್ಚುಗೀಸ್ ಡಚ್ಗಳೊಂದಿಗೆ ಶ್ರೀಮಂತ ಸಂಪ್ರದಾಯವನ್ನು ಪ್ರೋತ್ಸಾಹಿತ್ತು ಆದಾಗ್ಯೂ ಕೊನೆಗೆ ಕೊನೆಯ ದೊಡ್ಡ ಹಿಂದೂ ಸಾಮ್ರಾಜ್ಯದ ಪತನದ ಮೂಲಕ ವಿಜಯನಗರ ಸಾಮ್ರಾಜ್ಯ ಸ್ಥಳೀಯ ಮುಖ್ಯಸ್ಥರು ಮತ್ತು ಮೈಸೂರು ಸಾಮ್ರಾಜ್ಯದ ವಿರುದ್ಧ ನಿರಂತರ ಯುದ್ಧ ಪ್ರಚಾರಗಳು ಮತ್ತು ಮರಾಠರ ಕಿರುಕುಳವು ಅಂತಿಮವಾಗಿ ಖಜಾನೆ ಅರಿದು ಖಜಾನೆ ಅರಿದು ಹೋದವು ಮತ್ತು ಅಂತ್ಯಗೊಂಡಿತು ಈ ರೀತಿಯಾಗಿ ಇವರ ಅಂತ್ಯ ಆಯಿತು ರಾಣಿ ಇವರು ಚಿತ್ರದುರ್ಗದ ನಾಯಕರು ಮತ್ತು ಇದರಲ್ಲಿ ಅಹ್ ಸೇರಿಕೊಂಡು ವಶಪಡಿಸಿಕೊಂಡುದನ್ನು ನಾವು ಕಾಣ್ತಾ ಹೋಗ್ತೇವೆ ಇಲ್ಲಿಗೆ ಕರ್ನಾಟಕ ಇತಿಹಾಸದಲ್ಲಿ ಕೆಲವೇ ನಾಯಕರು ಮುಗಿತು ನೆಕ್ಸ್ಟ್ ತರಗತಿಯಲ್ಲಿ ನಾವು ಚೌಟ ವಂಶದ ಬಗ್ಗೆ ಉಳ್ಳಾಳ ರಾಣಿ ಹಬ್ಬಕ್ಕಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದರ ನಂತರವಾಗಿ ರಾಣಿ ಚೆನ್ನ ಅವರಿಗೆ ಸಂಬಂಧ ಸಂಬಂಧಪಟ್ಟಂತೆ ಅಥವಾ ಕರಿಮೆಣಸಿನ ರಾಣಿ ಅಂತ ಕರಿತೀವಿ ಅವ್ರ ಬಗ್ಗೆ ಡೀಟೇಲ್ ಚರ್ಚೆ ಮಾಡ್ಕೊಳ್ತಾ ಅದರ ನಂತರವಾಗಿ ಚಿತ್ರದುರ್ಗ ನಾಯಕರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಅದರ ನಂತರವಾಗಿ ಯಲಹಂಕದ ನಾಡಪ್ರಭುಗಳು ಬೆಂಗಳೂರಿನ ಯಾವ ಮಟ್ಟಕ್ಕೆ ಬೆಳೆಸಿದ್ರು ಯಲಹಂಕದ ಪ್ರಭುಗಳಿಗೆ ಸಂಬಂಧಪಟ್ಟಂತೆ ಕೆಂಪೇಗೌಡರಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ನಂತರವಾಗಿ ಕೊಡಗಿನ ಇತಿಹಾಸ ಮತ್ತು ಆಲೇರಿ ರಾಜವಂಶಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಐ ಹೋಪ್ ನಿಮ್ಗೆ ಹತ್ತಾಯಿದೆ ಅನ್ಕೋತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಚೌಟ ರಾಜವಂಶ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕ್ಲಾಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮುಂಚೆ ಸಿಗ್ತೀನಿ ಥ್ಯಾಂಕ್ ಯು